ನಮಸ್ತೆ ಪ್ರಿಯ ವೀಕ್ಷಕರಿಗೆಲ್ಲ ಶುಭ ಮುಂಜಾನೆ ಆರಾಧ್ಯ ಅಷ್ಟೋ ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ನಾನು ನಿಮ್ಮ ವಿಜಯ ರಾಜ್ ಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯೋರ್ಮ ಅಮೃತಂಗಮಯ ಸತ್ಯಮೇವ ಜಯತೆ ಓಂ ಶಾಂತಿ 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 ಓಂ ಸಾಯಿರಾಮ್ ಓಕೆ ವೀಕ್ಷಕರು ಇವತ್ತಿನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ ವಿಶೇಷವಾಗಿ ಆ ಲಗ್ನ ಮತ್ತು ರಾಶಿಗಳ ಬಗ್ಗೆ ಮಾತಾಡಿದೆ ಯಾವ ಹೆಸರು ಯಾರಿಗೆ ಸೂಟೇಬಲ್ ಆಗುತ್ತೆ ಆಗಲ್ಲ ಅಥವಾ ಏನು ಪ್ರಾಬ್ಲಮನ್ನು ಅನುಭವಿಸ್ತಾರೆ ಇದರ ಬಗ್ಗೆ ಸಂಕ್ಷಿಪ್ತ ರೀತಿಯಲ್ಲಿ ವಿವರಣೆ ಕೊಡ್ತಾ ಇದ್ದೆ ಜೊತೆಗೆ ವಾಸ್ತು ಬಗ್ಗೆ ಮಾತಾಡಿದೆ ಖಂಡಿತಾನೇ ಇವತ್ತು ಮತ್ತೆ ಕಂಟಿನ್ಯೂ ಮಾಡ್ತೇನೆ ಇನ್ನು ಮುಂಚೆ ಚಿಕ್ಕ ಸೂಚನೆ ನಿಮಗೋಸ್ಕರ ಆರದೇ ಅಷ್ಟು ಟಿ ವಿ ಕಾರ್ಯಕ್ರಮದಲ್ಲಿ ನಾನು ಹೇಳಿಕೊಡೋ ಟೆಕ್ನಿಕ್ಸ್ ಆಗೋ ಹಲವು ವಿಚಾರಧಾರೆಗಳು ನಮಗೆ ಗುರುಗಳಿಂದ ಮತ್ತು ಋಷಿಮುಗಳಿಂದ ಬಂದಿರುವಂಥ ಆಗಿರುತ್ತದೆ ಆದ್ದರಿಂದ ಇದರ ಶೇಸ್ ಎಲ್ಲವೂ ಕೂಡ ಅವರಿಗೆ ಸಲ್ಲುತ್ತದೆ ಇಲ್ಲಿ ನನ್ನ ಪಾತ್ರವೇನು ಇರೋದೆಲ್ಲ ನಾನು ಕೇವಲ ಮಾಧ್ಯಮ ಧನ್ಯವಾದಗಳು ಓಕೆ ಗೊತ್ತಾಯ್ತು ಅಂತ ಇಟ್ಕೊಳ್ತೀನಪ್ಪ ಸೊ ನಿನ್ನೆ ನಾನು ಧನು ಲಗ್ನದ ಬಗ್ಗೆ ಮಾತಾಡಿದೆ ಧನು ಲಗ್ನ ಧನು ರಾಶಿಯವರಿಗೆ ಯಾವ ರೀತಿ ಆದಂಥ ರಿಸಲ್ಟ್ ಬರುತ್ತೆ ಹೇಗಿರುತ್ತೆ ಅದನ್ನು ಹೇಳಿಕೊಟ್ಟಿದ್ದೇನೆ ಧನು ಲಗ್ನದವರಿಗೆ ವಿಶೇಷ ರೀತಿಯಲ್ಲಿ ಎಲ್ಲೊಂದು ಕಡೆ ಹೆಸರಿನ ಬಗ್ಗೆ ಕೂಡ ನಿನ್ನೆ ಹೇಳಿದ್ದೇನೆ ಅದರ ಜೊತೆಗೆ ಧನು ಲಗ್ನದವರು ಎಸ್ ಅಕ್ಷರದಿಂದ ಹೆಸರನ್ನು ಇಟ್ಕೊಂಡು ಎಸ್ ಅಕ್ಷರದಿಂದ ಧನುರ್ ಲಗ್ನದ ಹೆಸರು ಇಟ್ಕೊಂಡಾಗ ಏನಾಗುತ್ತೆ ಸ್ವಲ್ಪ ಸ್ವಲ್ಪ ರಿಲೇಷನ್ಶಿಪ್ ಜಾಸ್ತಿ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಸ್ವಲ್ಪ ಫಾರಿನ್ಗೆ ಹೋಗುವಂಥ ಯೋಗಾನು ಕ್ರಿಯೇಟ್ ಆಗುತ್ತೆ ಎಲ್ಲ ಓಕೆ ಪರವಾಗಿಲ್ಲ ಸ್ವಲ್ಪ ಮ್ಯಾರಿಡ್ ಲೈಫ್ ಸ್ವಲ್ಪ ಡಿಸ್ಟರ್ಬೆನ್ಸ್ ಆಗುವಂಥ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಅಂತ ಹೇಳ್ತಾನೆ ಸೊ ಎಲ್ಲಿ ನಿಮ್ಮ ಮೂಲ ನಾಗನ ಆರಾಧನೆ ಮೂಲ ದೇವರ ಆರಾಧನೆಯನ್ನು ಮಾಡಿದಾಗ ಬಿ ಸಮಸ್ಯೆಗಳು ನಿವಾರಣೆ ಆಗ್ಬೋದು ಫಾರಿನ್ಗೆ ಹೋಗಿ ನೆಲೆಸಿದಾಗ ವಿದೇಶ ಯಾತ್ರೆ ಮಾಡಿದಾಗ ಮೇ ಬಿ ಒಳ್ಳೆ ರಿಸಲ್ಟ್ ಬರುವಂತಹ ಸಾಧ್ಯ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ರೈಟ್ ಓಕೆ ಎಸ್ ಅಕ್ಷರದಿಂದ ಹೆಸರನ್ನ ಇಟ್ಕೊಂಡಾಗ ಪರವಾಗಿಲ್ಲ ತುಂಬ ಒಳ್ಳೆ ರಿಸಲ್ಟ್ ಅನ್ನು ಅನುಭವಿಸಲಿಕ್ಕೆ ನಿಮ್ಮಿಂದಂತೂ ಆಗುತ್ತೆ ಬಟ್ ಯಾರೇ ಆದರೂ ಕೂಡ ಯಾವುದೇ ಲಗ್ನ ಯಾವುದೇ ರಾಶಿ ಎಸ್ ಅಕ್ಷರದ ಹೆಸರಿದೆ ಅಂದಾಗ ನೀವು ನಿಮ್ಮ ಮೂಲ ನಾಗದೇವರಲ್ಲಿಗೆ ಹೋಗಿ ಅಲ್ಲಿ ತನು ಹಾಕಿಸುವಂತ ಕೆಲಸ ಪಂಚಮಿ ದಿವಸ ಹೋಗಿ ಅಭಿಷೇಕ ಮಾಡುವಂಥ ಕೆಲಸವನ್ನು ನೀವು ಮಾಡಲೇಬೇಕಾದಂತಹ ಅನಿವಾರ್ಯತೆ ಉಂಟು ಅದನ್ನು ಮಾಡಿದಾಗಲೇ ನಿಮ್ಮ ಲೈಫ್ ಏನಾಗುತ್ತೆ ಪ್ರೊಸೀಡ್ ಆಗಲಿ ಶುರುವಾಗುತ್ತೆ ಗೊತ್ತಾಯ್ತು ಅಂತ ಇಟ್ಕೊಳ್ತೀನಿ ಓಕೆನಾ ಆನಂದ್ರೆ ಧನು ಲಗ್ನದವರಿಗೆ ಅವ್ರ ಲೈಫ್ ಲಾಂಗ್ ಅವ್ರು ಚೆನ್ನಾಗಿರಬೇಕು ಅದಕ್ಕೋಸ್ಕರ ಏನು ಮಾಡ್ಬೇಕು ಅದರ ಬಗ್ಗೆ ಖಂಡಿತ ಹೇಳಿದ್ದೇನೆ ಯಾರು ಧನುರ್ಲಗ್ನದವರೆಲ್ಲ ಪಾಪ ಬಾಬಾ ಮಾಕ್ಷನ್ ಹೆಸರು ಇಟ್ಕೊಂಡಾಗ ಎಲ್ಲೋ ಒಂದು ಕಡೆ ಏನಾಗುತ್ತೆ ನಿಮ್ಮ ನಿಮ್ಮ ಪಾರ್ಟ್ನರ್ನ ಮನೆಯನ್ನುಂಟು ಅಥವಾ ನೀವು ಗಂಡಾದರೆ ಗಂಡಾದರೆ ಹೆಣ್ಣಿನ ಮನೆ ಕಡೆ ಹೆಣ್ಣಾದರೆ ಗಂಡಿನ ಮನೆ ಕಡೆ ಪಾರ್ಟ್ನರ್ನ ಏನುಂಟು ಅದು ಪ್ರಾಬ್ಲಮ್ಗಳಾಗ್ಬೋದು ಕೆಲವೊಂದು ಬಾರಿ ಅಲ್ಲಿಂದ ಸಮಸ್ಯೆಯನ್ನು ಕ್ರಿಯೇಟ್ ಮಾಡ್ತಾ ಇರ್ಬೋದು ಅತ್ತೆಯಿಂದ ಪ್ರಾಬ್ಲಮ್ ಆಗ್ಬೋದು ಫೀಮೇಲ್ ಜಾತಕ ಆದಾಗ ತಂದೆಯ ಕುಟುಂಬ ಆನಂತರ ತಂದೆ ತಂದೆಯ ಹಣಕಾಸು ತಂದೆಯ ಕುಟುಂಬ ತಂದೆಯ ಮಾತುಕತೆ ಇದರಂದು ಕೂಡ ಕೆಲವೊಂದು ಬಾರಿ ಸಮಸ್ಯೆಗಳನ್ನು ಎದುರಿಸ್ಬೇಕಾದಂತಹ ಅನಿವಾರ್ಯತೆ ನಮ್ಮ ಪಾಲಿಗೆ ಅಂತೂ ಖಂಡಿತ ಬಂದೇ ಬರುತ್ತೆ ಓಕೆನಾ ಗೊತ್ತಾಯಿತು ಅಂತ ಇಟ್ಕೊಳ್ತೇನೆ ಆದರೆ ಅದಕ್ಕೆ ಪರಿಹಾರಗಳು ಏನಿದೆ ಅದನ್ನು ನಿನ್ನೆ ಸಂಚಿಕೆಯಲ್ಲಿ ಹೇಳಿದ್ದೇನೆ ದಯವಿಟ್ಟು ಅದನ್ನು ಎಲ್ಲರೂ ಕೂಡ ನೋಡ್ಕೊಂಡು ಅದನ್ನು ಫಾಲೋ ಮಾಡಲಿಕ್ಕೆ ಪ್ರಯತ್ನ ಮಾಡಿ ನಮ್ಮ ಧನು ಲಗ್ನ ಧನು ರಾಶಿಯವರು ಒಂದೊಳ್ಳೆ ರಿಸಲ್ಟನ್ನು ಲೈಫಲ್ಲಿ ಪಡ್ಕೊಳ್ಳುವಂತಹ ಯೋಗ ಭಾಗ್ಯ ನಿಮ್ಮ ಪಾಲಿಗೆ ಅಂತೂ ಹಂಡ್ರೆಡ್ ಪರ್ಸೆಂಟ್ ಬರಲಿಕ್ಕೆ ಆಗುತ್ತೆ ರೈಟ್ ತಾನೆ ಓಕೆನಾ ನಿನ್ನೆನೇ ಶನಿ ಮಹಾರಾಜ ಏನು ಮಾಡಿದ್ದಾರೆ ರಾತ್ರಿ ಆರು ಗಂಟೆ ಮೂರು ನಿಮಿಷಕ್ಕೆ ಸಾಯಂಕಾಲ ಕುಂಭರಾಶಿಯನ್ನು ಪ್ರವೇಶ ಮಾಡಿದ್ದಾರೆ ಅಲ್ವಾ ತುಂಬ ಚೆನ್ನಾಗಿದೆ ವರ್ಕ್ ಆಗುವಂಥದ್ದು ಯಾಕಂದರೆ ಎಲ್ಲೊಂದು ಕಡೆ ಶನಿ ಮಹಾರಾಜನಿಗೆ ಸಂಬಂಧಪಟ್ಟಂತೆ ಒಂದು ಕಡೆ ಕೆಲವರಿಗೆ ಒಳ್ಳೆ ರಿಸಲ್ಟ್ ಕೆಲವರಿಗೆ ಸ್ವಲ್ಪ ಈ ಡಿಫಿಕಲ್ಟ್ ರಿಸಲ್ಟನ್ನು ಕೂಡ ಕೊಡಬಲ್ಲ ಅಂತ ಬಟ್ ಜಾತಕವನ್ನು ನೋಡ್ಕೊಂಡು ಡಿಶ್ ತಗೊಳ್ಬೇಕಾಗುತ್ತೆ ಶನಿ ಯಾವ ರೀತಿಯಾದಂತಹ ರಿಸಲ್ಟನ್ನು ನಿಮ್ಮ ಪಾಲಿಗೆ ಕೊಡಬಲ್ಲ ಎಂಬುದು ನಿಮಗೆ ಗೊತ್ತಾಗಬೇಕು ಓಕೆ ಗೊತ್ತಾಯಿತು ಅಂತ ಇಟ್ಕೊಳ್ತೀನಪ್ಪ ಅಲ್ವಾ ಈಗ ಹೆಣಿಸ್ಕೊಳ್ಳಿ ನಿಮ್ಮ ನಾಟಲ್ ಚಾರ್ಟಲ್ಲಿ ಎಲ್ಲೊಂದು ಕಡೆ ಶನಿ ಕರ್ಕಟಕ ರಾಶಿಯಲ್ಲಿ ಇದ್ದಾನೆ ಅಂತ ಇಟ್ಕೊಳ್ಳೋಣ ನಿಮ್ಮ ನಾಟಾಲ್ ಚನ್ ನಿಮ್ಮ ಲಗ್ನ ಕುಂಡಲ್ಲಿ ಅಲ್ವಾ ನಿಮ್ಮದು ನಿಮ್ಮದು ಧನರ್ ಲಗ್ನ ಯಾವುದೇ ಲಗ್ನ ಇರಲಿ ಯಾವುದೇ ಲಗ್ನ ಇರಲಿ ಅಲ್ಲಿ ಆಲ್ರೆಡಿ ಶನಿ ನಾಲ್ಕನೇ ಮನೆಯಲ್ಲಿ ಸಾರಿ ನಿಮ್ಮ ಕರ್ಕಾಟಕ ರಾಶಿಯಲ್ಲಿ ಇದ್ದಾನೆ ಅಂತ ಇಟ್ಕೊಳ್ಳೋಣ ಕರ್ಕಾಟಕ ರಾಶಿಯಿಂದ ಶನಿಯಲ್ಲಿ ಬರ್ತಾನೆ ಎಂಟನೇ ಮನೆಗೆ ಬರ್ತಾನೆ ಹಾಗಾದರೆ ಯಾರಿಗೆಲ್ಲ ಆಲ್ರೆಡಿ ಕರ್ಕಾಟಕ ರಾಶಿಯಲ್ಲಿ ಶನಿ ಇದ್ದಾನೆ ಅವರೆಲ್ಲ ಸ್ವಲ್ಪ ಮಟ್ಟಿಗೆ ಸಮಸ್ಯೆ ಸಮಸ್ಯೆಯಲ್ಲಿ ಸಿಕ್ಕಾಕೊಳ್ತಾರೆ ಅಥವಾ ಅವ್ರ ಪ್ರೊಫೆಷನಲ್ ಲೈಫನ್ನು ಸ್ವಲ್ಪ ಮಟ್ಟಿಗೆ ಪ್ರೊಫೆಷನಲ್ ಲೈಫಲ್ಲಿ ಸ್ವಲ್ಪ ಮಟ್ಟಿಗೆ ತೊಂದರೆಗೊಳಗಾಗ್ತಾರೆ ಅಂತ ಒಂದು ಇಂಡಿಕೇಶನ್ ಇದೆ ಅದೇ ರೀತಿ ಎಂಚ್ಕೊಳ್ಳಿ ಶನಿ ಮಹಾರಾಜ ನಿಮ್ಮ ಜಾತಕದಲ್ಲಿ ಆಲ್ರೆಡಿ ಕನ್ಯಾ ರಾಶಿಯಲ್ಲಿದ್ದಾನೆ ಅಂತ ಕನ್ಯಾ ರಾಶಿಯಲ್ಲಿ ಶನಿ ಇದ್ದವರಿಗೂ ಕೂಡ ಶನಿಯಲ್ಲಿ ಬಂದಿರ್ತಾನೆ ಮಕರ ರಾಶಿ ಸಾರಿ ರಾಶಿಗೆ ಬಂದಿರ್ತಾನೆ ಹಾಗಾದರೆ ಶನಿ ತನ್ನಿಂದ ಆರನೇ ಮನೆಗೆ ಬಂದ್ಬಿಟ್ಟ ಪ್ರೊಫೆಷನಲ್ಲಿ ದೊಡ್ಡ ಮಟ್ಟಿಗೆ ಚೇಂಜಸ್ ಬರುವಂತ ಸಾಧ್ಯತೆಗಳು ಸ್ವಲ್ಪ ಮಟ್ಟಿಗೆ ಇರಿಟೇಟ್ ಆಗುವಂತ ಸಾಧ್ಯತೆಗಳು ಡಿಸ್ಪ್ಯೂಟ್ ಆಗುವಂತ ಸಾಧ್ಯತೆಗಳನ್ನು ಕೂಡ ತಳ್ಳಿ ಹಾಕುವಂತಿಲ್ಲ ಸೊ ಇದನ್ನು ನೆನ್ಪಿಟ್ಕೊಳ್ಳಿ ಕಲಿಬೇಕು ರೈಟ್ ತಾನೆ ಓಕೆ ನಾ ತುಂಬ ಚೆನ್ನಾಗಿ ಆಗುತ್ತೆ ಅದರ ಜೊತೆಗೆ ಯಾರಿಗೆಲ್ಲ ಶನಿ ಮೀನ ರಾಶಿಯಲ್ಲಿದ್ದಾನೆ ಅದರ ಬಗ್ಗೆ ಕೂಡ ಓಕೆ ಮಾತಾಡ್ತೇನೆ ಕರೆಯಲ್ಲಿದ್ದಾರೆ ಜಸ್ಟ್ ಮಾತಾಡಬೇಡ ಹಲೋ 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 ನಮಸ್ತೆ ನಮಸ್ಕಾರ ಗುರುಗಳೇ ಯಾರು ಮಾತಾಡ್ತಿದ್ರಮ್ಮ ಎಲ್ಲಿಂದ ನನ್ನ ಹೆಸರು ವೀಣಾ ಅಂತ ಓಕೆ ಎಲ್ಲಿಂದ ಮಾತಾಡೋದಮ್ಮ ಶಿವಮೊಗ್ಗದಿಂದ ಸರಿ ಯಾರ ಬಗ್ಗೆ ತಿಳ್ಕೊಬೇಕಮ್ಮ ನನ್ನ ಮಗನ ಬಗ್ಗೆ ಸರಿ ಮಗನ ಹೆಸರು ಹುಟ್ಟಿದ ದಿನಾಂಕ ಸುಜನ್ ಓಕೆ ಹದಿನಾಲ್ಕು ಐದು ಎರಡ್ ಸಾವಿರದ ನಾಲ್ಕು ಹನ್ನೊಂದು ಇಪ್ಪತ್ತಾರು ಬೆಳಿಗ್ಗೆ ಹನ್ನೊಂದು ಇಪ್ಪತ್ತಾರು ಬೆಳಿಗ್ಗೆ ಓಕೆ ಹುಟ್ಟಿದೆ ಶಿವಮೊಗ್ಗ ಓಕೆ ಏನ್ ತಿಳ್ಕೊಳ್ಬೇಕಮ್ಮ ಹೇಳಿಬಿಡಿ ಎಜುಕೇಶನ್ ಮಾತ್ರ ಕೇಳಿಮ್ಮ ಫ್ಯೂಚರ್ ಬಗ್ಗೆ ಕೇಳಬೇಕಾದ್ರೆ ನೇರ ಉಡುಪಿಗೆ ಬರ್ಬೇಕಮ್ಮ ನೀವು ಸರಿ ಅವನ್ ಹೆಸರು ಏನು ಸುಜಾನ್ ಅಂತ ಇಟ್ಟಿದ್ದೀರಿ ಸುಜಾನ್ ಅಂತ ಕರೀತೀರ ಅವನನ್ನ ಸುಜನ್ ಅಂತ ಇಟ್ಟಿದ್ದೀವಿ ಸ್ಕೂಲಲ್ಲೆಲ್ಲ ಸುಜನ್ ಅಂತಾನೆ ಇದೆ ಹಾಂ ಓಕೆ ಪರವಾಗಿಲ್ಲ ಅಥವಾ ಒಳ್ಳೆ ಹೆಸರು ಏನು ತೊಂದರೆ ಇಲ್ಲ ಈ ಹೆಸರಿಗೆ ಸಂಬಂಧಪಟ್ಟಂತೆ ನೋಡಿ ಮ ಈ ಜಾತಕ ಏನಾಗುತ್ತೆ ಇದಕ್ಕೆ ಎಜುಕೇಷನ್ ಬಗ್ಗೆನೇ ಮಾತಾಡ್ತೀನಿ ನಮ್ಮ ಎಜುಕೇಷನ್ ಬಗ್ಗೆ ಪರವಾಗಿಲ್ಲ ಈ ಜಾತಕ ಬಟ್ ಅವನ ಬೆನ್ನು ತಾಗಲೇಬೇಕು ಅಂತ ಇಂಡಿಕೇಶನ್ ಉಂಟು ಯಾಕಂದ್ರೆ ಪಂಚಮಾಧಿಪತಿ ಜೊತೆಗೆ ಶನಿಯ ಎಫೆಕ್ಟ್ ಉಂಟು ಶನಿ ಬಂದುಬಿಟ್ಟಿದ್ದಾರೆ ಅದಕ್ಕೋಸ್ಕರ ಆಲಸ್ಯ ಮಾಡ್ಬೋದು ಅವರು ತೊಂದರೆಗೊಳಗಾಗ್ಬೋದು ಅವರಿಗೆ ಕೆಲವೊಮ್ಮೆ ಉದಾಸೀನ ಜಾಸ್ತಿ ಆಗ್ಬೋದು ನಿದ್ದೆ ಜಾಸ್ತಿ ಬರ್ಬೋದು ಅಂತ ಒಂದೇ ಇಂಡಿಕೇಶನ್ ಅಮ್ಮ ಅದು ಬಿಟ್ಟರೆ ಅಂಥದ್ದೇನು ಸಮಸ್ಯೆ ಆಗಲ್ಲಮ್ಮ ನೀವು ಬೆನ್ನ ಹಿಂದೆ ಇದ್ದಾಗ ಎಜುಕೇಷನ್ ಅದು ಖಂಡಿತ ಕಂಪ್ಲೀಟ್ ಆಗಲಿಕ್ಕೆ ಶುರುವಾಗುತ್ತೆ ಬಟ್ ಯಾವುದರಿಂದ ಜಾಗ್ರತೆ ಮಾಡಿ ಸ್ವಲ್ಪ ಮೊಬೈಲ್ಗೆ ಬಲ್ಲಿ ಏನೋ ಯೂಸ್ ಮಾಡ್ತಾ ಇದ್ರೆ ಸ್ವಲ್ಪ ಕಡಿಮೆ ಯೂಸ್ ಮಾಡಿಕೊಳ್ಳಿ ತುಂಬ ಸ್ನೇಹಿತ ತ್ರ ಹೋಗಬಾರ್ದಮ್ಮ ಇದು ಇದ್ದಾಗ ಪರವಾಗಿಲ್ಲ ಚೆನ್ನಾಗಿರ್ತಾರೆ ಬುಧ ದೇಶ ಆಲ್ರೆಡಿ ಸ್ಟಾರ್ಟ್ ಆಗಿದೆ ಬುಧದೇಶ ಸ್ಟಾರ್ಟ್ ಆಗುವ ಬುಧ ಅಶ್ವಿನ ನಕ್ಷತ್ರ ಓಕೆ ಗಣಪತಿ ಟೆಂಪಲ್ ಕರ್ಕೊಂಡು ಹೋಗಲಿಕ್ಕೆ ಪ್ರಯತ್ನ ಮಾಡಿ ಎಜುಕೇಶನ್ ಹಂಡ್ರೆಡ್ ಪರ್ಸೆಂಟ್ ಕಂಪ್ಲೀಟ್ ಆಗುವ ಯೋಗ ಜಾತಕದಲ್ಲಿ ಭಾಗ್ಯಲ್ಲಿ ತೋರಿಸ್ತಾಂಟಾ ಹೋಗಿ ಬನ್ನಿ ಕಾರ್ಯ ಮಾಡೋದಕ್ಕೆ ತುಂಬಾ ತುಂಬಾ ಧನ್ಯವಾದಗಳು ರೈಟ್ ಬಂದ್ ಮೇಡಮ್ ಧನು ಲಗ್ನದವರಿಗೆ ನಾನು ಏನೆಲ್ಲ ಸಜೆಷನ್ ಕೊಟ್ಟಿದ್ದೇನೆ ಸೊ ಇದನ್ನೆಲ್ಲ ಫಾಲೋ ಮಾಡಲಿಕ್ಕೆ ಪ್ರಯತ್ನ ಮಾಡಿ ಅದೇ ರೀತಿ ಯಾರಿಗೆಲ್ಲ ಜಾತಕದಲ್ಲಿ ಮೀನ ರಾಶಿಯಲ್ಲಿ ಆಲ್ರೆಡಿ ಶನಿ ಸೊ ಅವರಿಗೆ ಸ್ವಲ್ಪ ಮಟ್ಟಿಗೆ ಪ್ರಾಬ್ಲಮ್ ಆಗ್ಬೋದು ನೋಡಿ ಯಾರಿಗೆಲ್ಲ ಕರ್ನಾಟಕ ರಾಶಿಯಲ್ಲಿ ಶನಿ ನಟಲ್ ಚಾಟಲ್ಲಿ ನಿಮ್ಮ ಲಗ್ನ ಚಾಟಲ್ಲಿ ಕನ್ಯಾ ರಾಶಿಯಲ್ಲಿ ಶನಿ ಮೀನ ರಾಶಿಯಲ್ಲಿ ಶನಿ ಈ ಮೂರು ರಾಶಿಯ ಈ ಮೂರು ರಾಶಿಯಲ್ಲಿ ಶನಿ ಇದ್ದಾಗ ನಿಮಗೆ ಎಲ್ಲಿ ಬೇಕಾದ್ರೂ ನಿಮ್ಮ ಲಗ್ನ ಯಾವುದು ಬೇಕಾದ್ರೂ ಇರಲಿ ರಾಶಿಯಲ್ಲಿ ಶನಿ ಕರ್ಕಾಟಕ ರಾಶಿಯಲ್ಲಿ ಶನಿ ಕನ್ಯಾ ರಾಶಿಯಲ್ಲಿ ಶನಿ ಸೊ ಇಷ್ಟು ಕಡೆ ನಿಮ್ಮ ಶನಿ ಆಲ್ರೆಡಿ ಇದ್ದಾನೆ ಅಂದಾಗ ಮೇ ಬಿ ನಿಮಗೆ ಕುಂಭರಾಶಿಯ ಶನಿ ಸ್ವಲ್ಪ ಮಟ್ಟಿಗೆ ಇರಿಟೇಟರ್ನ ಕ್ರಿಯೇಟ್ ಮಾಡಬಲ್ಲ ಸಮಸ್ಯೆಯನ್ನು ಕ್ರಿಯೇಟ್ ಮಾಡಬಲ್ಲ ಅಂಥ ಒಂದು ಇಂಡಿಕೇಷನ್ ಇದೆ ಸೊ ಅದಕ್ಕೋಸ್ಕರ ನೀವೇನು ಮಾಡಬೇಕಾಗುತ್ತೆ ಸೊ ಪರಿಹಾರಗಳನ್ನು ಮಾಡಿಕೊಡ್ಬೇಕಾದ ಅನಿವಾರ್ಯತೆಯನ್ನು ನಾನು ಹೇಳ್ತೀನಿ ಎಲ್ಲೊಂದು ಕಡೆ ಸ್ವಲ್ಪ ಎಳ್ಳೆಣ್ಣೆಯನ್ನು ನಿಮ್ಮ ಕುಲದೇವರಿಗೆ ಅರ್ಪಿಸಿದಾಗ ಎಳ್ಳೆಣ್ಣೆಯನ್ನು ತೆಗೆದುಕೊಂಡು ಹೋಗಿ ಪ್ರತಿದಿನ ದೀಪ ಹಚ್ಚಲಿಕ್ಕೆ ಅದು ಒಳ್ಳೆ ರಿಸಲ್ಟನ್ನು ಕೊಡಬಲ್ಲದು ನಿಮ್ಮ ಪಾಲಿಗೆ ಇನ್ನು ಹನುಮಂತನ ಟೆಂಪಲ್ಗೆ ಕೊಡ್ತೀರಾ ಅದು ಎಲ್ಲಿ ಕೊಡ್ತೀರಾ ಪರವಾಗಿಲ್ಲ ಅಂತ ಹೇಳ್ತೇನೆ ಅಲ್ವಾ ಅದು ತುಂಬ ಚೆನ್ನಾಗಿ ವರ್ಕ್ ಆಗಿದೆ ಬಟ್ ನಾನು ಹೇಳಿದ್ರೆ ಮುಖ್ಯವಾಗಿ ನಿಮಗೆ ಶನಿ ದೋಷ ಉಂಟು ಅಥವಾ ಶನಿ ನಡೀತಾ ಉಂಟು ಅಥವಾ ಇಂಥ ಒಂದು ಪರಿಸ್ಥಿತಿ ಇಲ್ಲಿ ದೀರಾ ನೀವು ಅಂದಾಗ ನಾನು ಹೇಳ್ತೀನಿ ನಿಮ್ಮ ಮನೆ ದೇವರು ಕುಲದೇವರು ದೈವ ದೇವರು ಎಲ್ಲಿ ಉಂಟು ಆ ದೈವ ದೇವರ ಮನೆಗೆ ಹೋಗಿ ಒಂದಷ್ಟು ಎಳ್ಳೆಣ್ಣೆಯನ್ನು ಅಲ್ಲಿ ಕೊಟ್ಟು ಬನ್ನಿ ಅಂತ ಹೇಳ್ತೇನೆ ನಿಮ್ಮ ಎಳ್ಳೆಣ್ಣೆ ನೀವು ಕೊಟ್ಟ ಎಳ್ಳೆಣ್ಣೆಯಿಂದ ಅವರು ಏನು ಮಾಡ್ತಾರೆ ಪ್ರತಿದಿನ ದೀಪ ಹಚ್ತಾರೆ ಇದರ ಮುಖಾಂತರ ನಿಮಗೆ ಆ ಒಂದು ದೇವರ ಕೃಪೆ ಹಂಡ್ರೆಡ್ ಪರ್ಸೆಂಟ್ ಬಲ್ಲಿಗೆ ಶುರು ಆಗುತ್ತೆ ಈಗ ಈಗ ಅನ್ಸ್ಕೊಳ್ಳಿ ನೀವೀಗ ಎಲ್ಲೊಂದು ಕಡೆ ಆಂಜನೇಯ ಟೆಂಪಲ್ಗೆ ಅಥವಾ ಈಶ್ವರನ ಟೆಂಪಲ್ಗೆ ಎಣ್ಣೆ ಹಾಕೋದಂತ ಸಮಸ್ಯೆ ಅಂತ ಖಂಡಿತ ಅಲ್ಲ ಅಲ್ಲಿ ಕೂಡ ನೀವು ಹಾಕ್ಬೋದು ಬಟ್ ಯಾವುದೇ ಕಾರಣ ಕೂಡ ನಮ್ಮ ಕುಲದೇವರಿಗೆ ಮೂಲ ದೇವರಿಗೆ ದೈವ ದೇವರಿಗೆ ಇದನ್ನು ಅರ್ಪಣೆ ಮಾಡಿದಾಗ ಶನಿಯಿಂದ ಬರತಕ್ಕಂಥ ಒಂದಷ್ಟು ತೊಂದರೆಗಳು ಒಂದಷ್ಟು ಸಮಸ್ಯೆಗಳು ದೂರ ಆಗುವಂಥ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಇದನ್ನು ಅರ್ಥ ಮಾಡ್ಕೊಂಡು ಹೋಗಲಿಕ್ಕೆ ಪ್ರಯತ್ನ ಮಾಡಿ ಒಳ್ಳೆ ರೀತಿಯ ರಿಸಲ್ಟನ್ನು ಅನುಭವಿಸ್ತೀರ ಓಕೆ ಹಾಗಾದರೆ ಮ ಲಗ್ನದವರಿಗೆ ಏನೆಲ್ಲ ಮಾಡಬೇಕು ಅಥವಾ ನಿನ್ನೆ ಸಂಚಿಕೆಯಲ್ಲಿ ಹೇಳಿದ್ದೇನೆ ದಯವಿಟ್ಟು ಅದನ್ನೆಲ್ಲ ಫಾಲೋ ಮಾಡಲಿಕ್ಕೆ ಪ್ರಯತ್ನ ಮಾಡಿ ಧನುರ್ ಲಗ್ನದವರಿಗೆ ಬರ್ ಬರತಕ್ಕಂತಹ ಒಂದಷ್ಟು ತೊಂದರೆಗಳು ಒಂದಷ್ಟು ಸಮಸ್ಯೆಗಳಿಂದ ನೀವು ಮುಕ್ತರಾಗುವಂಥ ಸಾಧ್ಯತೆ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಓಕೆನಾ ಗೊತ್ತಾಯ್ತು ಅಂತ ಇಟ್ಕೊಳ್ತೀನಿ ನೆಕ್ಸ್ಟ್ ಬಂದ್ಬೇಡ ಮಕರ ಲಗ್ನ ರೈಟ್ ಮಕರ ಲಗ್ನ ಮಕರ ರಾಶಿಯ ಜಾತಕ ನೈಸರ್ಗಿಕ ಜನ್ಮಕುಂಡಲಿಯ ಹತ್ತನೇ ಮನೆ ಲಗ್ನದಲ್ಲಿ ಬಂದುಬಿಟ್ಟಿದೆ ಲೈಫಲ್ಲಿ ಕಷ್ಟಪಡ್ಬೇಕಂತೊಂಡು ಓಕೆ ದೈಹಿಕ ರೀತಿಯಲ್ಲಿ ನೀವು ತುಂಬಾ ಕಷ್ಟಪಡ್ತೀರ ದೈಹಿಕ ರೀತಿಯಲ್ಲಿ ನಿಮಗೆ ತುಂಬ ಸುಲಭ ಅಲ್ಲ ಮೂವತ್ತೈದನೇ ವಯಸ್ಸು ಬರುವವರಿಗೆ ಲೈಫಲ್ಲಿ ನಿಮಗೆ ತುಂಬಾ ವೇರಿಯೇಷನ್ ಆಗುತ್ತೆ ತುಂಬಾ ನೀವು ಅಪ್ಸ್ಟಕಲ್ಸನ್ನು ಅನುಭವಿಸ್ತೀರಾ ತುಂಬಾ ಏರ್ಲಿತಗಳು ನೋಡ್ತೀರಾ ಎಲ್ಲ ರೀತಿಯಲ್ಲೂ ಫ್ಲಕ್ಚುವೇಷನ್ನು ನೋಡ್ತೀರಾ ರೈಟ್ ಅದಾದ ನಂತರ ಮೂವತ್ತೈದು ಬರುತ್ತೆ ಮೂವತ್ತೈದು ಬಂದ ನಂತರ ಮಕರ ಲಗ್ನ ಮಕರ ರಾಶಿಯವರ ಜಾತಕ ಏನುಂಟು ಅದು ಸ್ವಲ್ಪ ಮಟ್ಟಿಗೆ ಅದು ಸ್ಟೇಬಲ್ ಆಗಲಿಕ್ಕೆ ಶುರುವಾಗುತ್ತೆ ತುಂಬ ಒಳ್ಳೆ ರಿಸಲ್ಟನ್ನು ಅನುಭವಿಸಲಿಕ್ಕೆ ಸಾಧ್ಯತೆ ನಿಮ್ಮಿಂದ ಖಂಡಿತ ಸಾಧ್ಯತೆ ಉಂಟು ಅಂತ ಹೇಳ್ತೇನೆ ಅಲ್ವಾ ಯಾವಾಗ ಮಕರ ಲಗ್ನ ಮಕರ ರಾಶಿನೇ ಲಗ್ನದಲ್ಲಿ ಉಂಟು ಅಂತಾದಾಗ ದೈಹಿಕ ರೀತಿಯಲ್ಲಿ ಕಷ್ಟಪಡಲೇಬೇಕಾಗುತ್ತೆ ರೈಟಾ ನಿಮ್ಮಲ್ಲಿ ಒಂದಷ್ಟು ರಹಸ್ಯಗಳಿರ್ತವೆ ನೀವೇನೇನೋ ಕಾರ್ಬಾರ್ ಮಾಡಿ ಬಂದಿರ್ತೀರ ಒಂದಷ್ಟು ರಹಸ್ಯಗಳು ಒಂದಷ್ಟು ಹಿಂದಿನ ಜನ್ಮದ ಕರ್ಮದ ಫಲಗಳು ಎಲ್ಲವೂ ಕೂಡ ನಿಮಗೆ ಅನುಭವಿಸ್ಲಿಕ್ಕೆ ಸಿಗುತ್ತೆ ಅಂತ ಒಂದು ಇಂಡಿಕೇಷನ್ ಇರ್ತದೆ ಈಗ ಫಾರ್ ಎಕ್ಸಾಂಪಲ್ ಹೇಳಬೇಕಾದ್ರೆ ಮಕರ ಲಗ್ನ ಮಕರ ರಾಶಿಯ ಜಾತಕ ಇಪ್ಪತ್ತರಿಂದ ಇಪ್ಪತ್ತೊಂಬತ್ತರ ಏಜ್ ಸಿರೀಸಲ್ಲಿ ನೀವು ಮನೆ ವಿಚಾರ ಭೂಮಿ ವಿಚಾರದಲ್ಲಿ ಒಂದಷ್ಟು ತೊಂದರೆಗಳನ್ನು ಅನುಭವಿಸ್ತೀರಾ ತಾಯಿ ವಿಚಾರದಲ್ಲಿ ಒಂದಷ್ಟು ತೊಂದರೆಗಳನ್ನು ಅನುಭವಿಸ್ತೀರಾ ಅಥವಾ ಖುದ್ದು ನೀವು ಮನೆಯ ವಿಚಾರದಲ್ಲಿ ಬಹಳ ಷ್ಟು ಪರದಾಡಬೇಕಾದಂತಹ ಅನಿವಾರ್ಯತೆ ಕೆಲವೊಂದು ಬಾರಿ ಖಂಡಿತ ಬರುತ್ತೆ ಅಲ್ಲಿ ಮನೆ ಇದ್ರೂ ಕೂಡ ಅದೊಂದು ಸಾಧಾರಣ ಮಟ್ಟಿನ ಮನೆ ಇರ್ತದೆ ತುಂಬಾ ಏನೋ ಒಂದು ಲಕ್ಸುರಿ ಮನೆ ಆಗಲಿ ಅದಂತೂ ಇರುವುದಿಲ್ಲ ಸಾಧಾರಣ ಮಟ್ಟಿಗೆ ಒಂದು ಸೂರು ಉಂಟಪ್ಪ ಅಷ್ಟೇ ಬೇರೇನು ಕೂಡ ಇರುವುದಿಲ್ಲ ಇಪ್ಪತ್ತರಿಂದ ಇಪ್ಪತ್ತೊಂಬತ್ತರ ಏಜ್ ಇದನ್ನು ಅಲ್ಲಿ ಅನಿವಾರ್ಯತೆ ಅನಿವಾರ್ಯತೆಗಳು ಇದೇ ಮೂಮೆಂಟ್ ಅಲ್ಲಿ ನಿಮಗೆ ಹೆಚ್ಚಾಗಿ ಎಲ್ಲೊಂದು ಕಡೆ ರಿಲೇಷನ್ಶಿಪ್ ಪ್ರೀತಿ ಪ್ರೇಮ ಇದೆಲ್ಲ ಬರುವ ಸಾಧ್ಯ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಆಗಿರ್ತವೆ ಮಾತಾಡ್ತೀನಿ ಇಂಟ್ರೆಸ್ಟಿಂಗ್ ವಿಚಾರಣ ಕರೆಯಲ್ಲಿದ್ದರೆ ಜಸ್ಟ್ ಮಾತಾಡಬೇಡ

ಆತ ಹೆಸರೊಮ್ಮೆ ರಿಪೀಟ್ ಮಾಡಿಮ್ಮ ಹೆಸರು ಓಕೆ ಏನ್ ತಿಳ್ಕೊಳ್ಬೇಕಮ್ಮ ಹೇಳಿ ಅದಕ್ಕೆ ಅವರೇ ಪ್ರಶ್ನೆ ಮಾಡ್ಬೇಕಮ್ಮ ಈ ಜಾತಕ ಯಾಕಂದ್ರೆ ನೀವು ಹೇಳಿದ ಅವ್ರು ಕೇಳುದಿಲ್ಲ ಅಂತಲೇ ನಾನು ಎನ್ಸ್ಕೊಳ್ಳೋದ ರೈಟ್ ಓಕೆನಾ ನೀವೆಲ್ಲ ಏನೇ ಹೇಳಿದ್ರು ಕೂಡ ಅದನ್ನ ನೆಗ್ಲೆಕ್ಟ್ ಮಾಡ್ತಾರೆ ನೀವ್ ಪರಿಹಾರ ಹೇಳಿದ್ರು ನೆಗ್ಲೆಟ್ ಮಾಡ್ತಾರೆ ಅಂತ ಇಂಡಿಕೇಶನ್ ಉಂಟಮ್ಮ ಅವ್ರಿಗೆ ಅವ್ರಿಗೆ ಬೇಕಾದಂತೆ ನಡ್ಕೊಂಡಿರ್ತಾರಮ್ಮ ಅದಕ್ಕೋಸ್ಕರ ದಯವಿಟ್ಟು ನಾನು ಕಟ್ಪಾಡಿಯಲ್ಲಿ ಇರ್ತಾರೆ ಒಮ್ಮೆ ಅವರನ್ನೇ ಖುದ್ದು ಕಳಿಸ್ಕೊಡಿಮ ಈ ಜಾತಕವನ್ನು ವಿಮರ್ಶೆ ಮಾಡಿ ಹೇಳಬಲ್ಲೆ ಅವ್ರು ಯಾವ ರೀತಿ ಹೋಗಬೇಕಂತ ರೈಟ್ ಅಮ್ಮ ಸ್ವಲ್ಪ ಪರಿಹಾರ ನೀವು ಮಾಡಿದ್ರೆ ಆಗುದಿಲ್ಲಮ್ಮ ಅದ ಅವರೇ ಬರ್ಬೇಕು ನಾನು ಯಾಕಮ್ಮ ಸುಮ್ ಸುಮ್ನೆ ಹೇಳ್ತೀನಿ ನಿಮಗೆ ರೈಟಾ ಓಕೆನಾ ಅದು ಆಗುದೇ ಇಲ್ಲ ಅವ್ರು ಇಲ್ಲ ಅಲ್ವಾ ನನಗೆ ಗೊತ್ತಲ್ವ ಅವ್ರು ಕೇಳೋದೇ ಇಲ್ಲ ಅಂತ ಅವ್ರು ಮನುಷ್ಯ ಅಂತಾರ ಏನೋ ಅವ್ರಿಗೆ ಇಷ್ಟ ಆಗಲ್ಲ ಅದು ನೀವು ಹೇಳುವಂಥದ್ದು ರೈಟಾ ಇದು ಅಮ್ಮ ಒಮ್ಮೆ ನನ್ನ ಅಲ್ಲಿಗೆ ಖಂಡಿತ ಹೇಳಿ ನೋಡಿ ಶುಕ್ರ ದೇಶ ಅವ್ರಿಗೆ ಆಲ್ರೆಡಿ ಸ್ಟಾರ್ಟ್ ಆಗಿದೆ ಶುಕ್ರದಿಂದ ಒಳ್ಳೆ ರಿಸಲ್ಟ್ ರಿಸಲ್ಟನ್ನ ಪಡ್ಕೊಳ್ಳುವಂಥ ಯೋಗ ಭಾಗ್ಯ ಈ ಜಾತಕದಲ್ಲಿದೆ ಬಟ್ ಕೆಲವೆಲ್ಲ ರೆಮಿಡಿಸ್ ಬೇಕಾಗುತ್ತೆ ಯಾಕಂದ್ರೆ ಭೂಮಿ ವಿಚಾರ ಮನೆ ವಿಚಾರ ಕಾರ್ಯಕ್ಷೇತ್ರದ ವಿಚಾರದಲ್ಲಿ ಈ ಜಾತಕ ಯಾವಾಗಲೂ ಸಮಸ್ಯೆಯನ್ನು ಅನುಭವಿಸ್ತಾನೆ ಇರ್ತಾನೆ ಇಂಡಿಕೇಶನ್ ಇದೆ ಒಂದಷ್ಟು ಒಂದಷ್ಟು ವಿಚಾರದಲ್ಲಿ ಅದರಲ್ಲೂ ಇಪ್ಪತ್ತರಿಂದ ಒಂದು ಇಪ್ಪತ್ತೊಂಬತ್ತರ ಎಜಿ ಸೀರೀಸ್ ನಡೆಯುವಾಗ್ಲಿ ಒಂದಷ್ಟು ವಿಚಾರದಲ್ಲಿ ಮೋಸ ಹೋಗಿದಾರ ಒಂದು ಇಂಡಿಕೇಶನ್ ಉಂಟಮ್ಮ ಕೇಳಿ ನೋಡಿಬೇಕಾದ್ರೆ ಫ್ರೆಂಡ್ಸ್ ಎಲ್ಲ ತೊಂದರೆ ಕೊಟ್ಟಿರ್ತಾರೆ ಅವರಿಗೆ ಸೊ ಅದಕ್ಕೋಸ್ಕರ ಅವ್ರು ಬರ್ಲಿ ನನ್ನ ಬಳಿಗೆ ನಾನು ಅವ್ರಿಗೆ ಹೇಳಿಕೊಡ್ತೀನಿ ಅಮ್ಮ ತಾಯ್ ಕರೆ ಮಾಡಿದಕ್ಕೆ ತುಂಬಾ ಧನ್ಯವಾದಗಳಮ್ಮ ಓಕೆನಾ ರೈಟ್ ಸೊ ಇದೆಲ್ಲ ಏನು ಗೊತ್ತಾಗುತ್ತೆ ಯಾಕೆಂದರೆ ನನಗೆ ಗೊತ್ತು ಯಾಕಂದರೆ ಒಂದು ಅಕ್ಕ ಆಗಿ ನೀವೊಂದು ತಂಗಿಯಾಗಿ ನಿಮ್ಗೊಂದು ಟೆನ್ಷನ್ ಇರುತ್ತೆ ನಾನು ಒಪ್ಪಿಕೊಳ್ತೇನೆ ಬಟ್ ನೀವು ಹೇಳಿದ ಮಾತು ಕೇಳಬೇಕು ತಾನೆ ಅವ್ರು ರೈಟಾ ಅವ್ರಿಗೆ ಹೇಳಿ ನಿನ್ಗೇನು ಕೆಲಸ ಇಲ್ಲ ಸುಮ್ಮನೆ ಸುಮ್ಮನೆ ಏನೇನೋ ಮಾಡ್ತೀಯಾ ನನಗೆ ಗೊತ್ತಿಲ್ಲ ಹೇಗೆ ಹೋಗ್ಬೇಕಂತ ಆ ರೀತಿ ಹೇಳ್ಕೊಳ್ಳಿ ಸೊ ಏನು ಪ್ರಯೋಜನಕ್ಕೆ ಬಂತು ಈಗ ನೀವು ಕೇಳಿ ಏನೂ ಇಲ್ಲ ತಾನೆ ಇದು ವಿಷಯ ಅರ್ಥ ಮಾಡ್ಕೊಂಡು ತುಂಬ ಚೆನ್ನಾಗಿ ಅದಕ್ಕೋಸ್ಕರ ಅವರವರ ಪ್ರಶ್ನೆಯೇ ಅವರವರೇ ಕೇಳಿದಾಗ ಈಗ ತಂದೆ ತಾಯಿ ಕೇಳ್ಬೋದು ವಿಷಯ ಬೇರೆ ಅದು ಮಕ್ಕಳಿಗೆ ಬೇಕಾಗಿ ಅಲ್ವಾ ಅವರವರ ಪ್ರಶ್ನೆ ಅವರವರೇ ಕೇಳಿದಾಗ ಏನಾಗುತ್ತೆ ಆಗ ಅದನ್ನು ಖುದ್ದಾಗಿ ಅವ್ರು ಮಾಡ್ತಾರೆ ಅಲ್ವಾ ಆಗ ಆಗೇನಾಗುತ್ತೆ ಅವ್ರಿಗೊಂದು ಅಲ್ಲಿ ರೆಸ್ಪಾನ್ಸಿಬಿಲಿಟಿ ಇರ್ತದೆ ಜವಾಬ್ದಾರಿ ಮಾಡ್ತೇನೆಪ್ಪ ಪರವಾಗಿ ನನಗೆ ಒಳ್ಳೇದು ಆ ರೀತಿ ಅಲ್ವಾ ಅಂದ್ರೆ ಏನಾಗುತ್ತೆ ನೀವು ಬರೇ ಓದಾಡಬೇಕು ಹೊರತು ಅವರಂತೂ ಕ್ಯಾರೆ ಮಾಡಲ್ಲ ಅಥವಾ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿದ್ದು ತುಂಬಾ ಚೆನ್ನಾಗಿರುತ್ತೆ ಮಕರ ಲಗ್ನದ ಬಗ್ಗೆ ಮಾತಾಡ್ಬೇಡ ಓಕೆ ಮಕರ ಲಗ್ನದವರಿಗೆ ಇಪ್ಪತ್ತರಿಂದ ಇಪ್ಪತ್ತೊಂಬತ್ತರ ಏಜ್ ಸಿರೀಸಲ್ಲಿ ಭಗವಂತ ಒಂದಷ್ಟು ಬುದ್ಧಿಯನ್ನು ಕಲಿಸಿರ್ತಾನೆ ನೋಡಿ ಹೆಚ್ಚಿನವರಿಗೆ ಭಗವಂತ ಬುದ್ಧಿಯನ್ನು ಕಲಿಸಿರ್ತಾನೆ ಆಯಿತು ಇಪ್ಪತ್ತರಿಂದ ಇಪ್ಪತ್ತೊಂಬತ್ತರಲ್ಲಿ ಇಪ್ಪತ್ತರಿಂದ ಇಪ್ಪತ್ತೊಂಬತ್ತರ ಏಜ್ ಸಿರೀಸ್ ಏನು ಉಂಟಲ್ವಾ ನೀವು ಜೀವನಕ್ಕೆ ಮುನ್ನಡಿ ಏನು ಮುನ್ನಡಿ ಇಡ್ತೀರಾ ಅಥವಾ ನೀವು ಜೀವನದಲ್ಲಿ ಪ್ರೊಸೀಡ್ ಆಗ್ತೀರಾ ಅದು ನಿಮಗೆ ಒಂಥರ ಫೌಂಡೇಶನ್ ಆಗಿ ಕೆಲಸ ಮಾಡಿದೆ ಇಪ್ಪತ್ತರಿಂದ ಇಪ್ಪತ್ತೊಂಬತ್ತರ ಏಜ್ ಸಿರೀಸಲ್ಲಿ ರೈಟಾ ತುಂಬ ಜನಕ್ಕೆ ಈ ಮೂಮೆಂಟಲ್ಲಿ ಜೀವನದಲ್ಲಿ ಅದೇನು ಬೇಕು ಅದೇನು ಅಚೀವ್ಮೆಂಟ್ ಮಾಡಬೇಕು ಜೀವನದಲ್ಲಿ ಹೇಗಿರಬೇಕು ಸ್ನೇಹಿತರು ಹೇಗೆ ತಂದೆ ತಾಯಿ ಸಂಬಂಧಿಕರು ಸ್ನೇಹಿತರು ಪ್ರೀತಿ ಪ್ರೇಮ ಎಲ್ಲ ಹೇಗೆ ಅಂತ ಇಪ್ಪತ್ತರಿಂದ ಇಪ್ಪತ್ತೊಂಬತ್ತರಲ್ಲಿ ಭಗವಂತ ಎಲ್ಲ ಕಳಿಸಿಬಿಟ್ಟು ನಿಮ್ಮನ್ನು ಮುಂದುವರಿಸಿಕೊಂಡು ಆ ನಂತರ ಹೋಗಿ ನಿಮಗೆ ಮೂವತ್ತರ ಗ್ರೋತ್ ಬರಲಿಕ್ಕೆ ಸ್ಟಾರ್ಟ್ ಆಗಿದೆ ಮೂವತ್ತರಿಂದ ಮೂವತ್ತೊಂಬತ್ತು ನಲ್ವತ್ತರಿಂದ ನಲವತ್ತೊಂಬತ್ತು ವಿಷಯನೇ ಬೇರೆ ಬಟ್ ಇಲ್ಲಿ ಕಲಿತ ಬುದ್ಧಿಯನ್ನು ನೀವು ಅಲ್ಲಿ ಕೂಡ ಇಲ್ಲಿ ಕಲಿತ ಬುದ್ಧಿಯನ್ನು ಅಲ್ಲಿ ಉಪಯೋಗ ಮಾಡಿಲ್ಲ ಅಂದಾಗ ಏನಾಗುತ್ತೆ ಲೈಫ್ ಲಾಂಗ್ ಕೂಡ ಸಫರ್ ಆಗ್ತೀರ ಅಂತ ಒಂದು ಇಂಡಿಕೇಶನ್ ಅಂತೂ ಖಂಡಿತ ಇದ್ದಾರೆ ಅದೇ ರೀತಿ ಮಕರ ಲಗ್ನ ಮಕರ ರಾಶಿಯವರಿಗೆ ಕೂಡ ಟ್ವೆಂಟಿ ಟು ಟ್ವೆಂಟಿ ನೈನ್ ಏಜ್ ಸಿರೀಸ್ ಏನು ಬಹಳಷ್ಟು ಬುದ್ಧಿಯನ್ನು ಕಲಿಬೇಕಾಗುತ್ತೆ ಒಂದಷ್ಟು ನಿಮಗೆ ಇಲ್ಲಿ ನಿಮ್ಮ ಎಜುಕೇಷನ್ ಡಿಸ್ಟರ್ಬೆನ್ಸ್ ಆಗುವಂಥದ್ದು ಸ್ನೇಹಿತರಿಂದ ತೊಂದರೆ ಆಗುವಂಥದ್ದು ಹಣಕಾಸಿನಲ್ಲಿ ಮೋಸ ಆಗುವಂಥದ್ದು ದುಡ್ಡಿನ ವಿಚಾರದಲ್ಲಂತೂ ವಿಪರೀತ ರೀತಿಯಲ್ಲಿ ಮೋಸ ಹೋಗ್ತೀರಾ ಸಮಸ್ಯೆ ಕ್ರಿಯೇಟ್ ಆಗುತ್ತೆ ಒಂದಷ್ಟು ಸಾಲ ಸೋಲುಗಳಾಗ್ತವೆ ಕೆಲವೊಮ್ಮೆ ಕೊಡಲಿಕ್ಕೆ ಸಿಗುತ್ತೆ ಕೆಲವೊಮ್ಮೆ ಕೊಡಲಿಕ್ಕೆ ಸಿಗಲ್ಲ ಕೆಲವೊಮ್ಮೆ ಕೊಟ್ಟ ಹಣ ಬರುವುದಿಲ್ಲ ಈ ಪರಿಸ್ಥಿತಿ ಕೆಲವೊಮ್ಮೆ ರಿಲೇಷನ್ಶಿಪ್ ಬರುತ್ತೆ ಕೆಲವರೆಲ್ಲ ಮದುವೆ ಆಗ್ತಾರೆ ಇದು ಇಸ್ ಅ ವೆರಿ ವರ್ಸ್ಟ್ ಅಂತ ಹೇಳ್ತೇನೆ ಇಪ್ಪತ್ತರಿಂದ ಇಪ್ಪತ್ತೊಂಬತ್ತರಲ್ಲಿ ಮಕರ ರಾಶಿ ಮಕರ ಲಗ್ನವರು ಮದುವೆ ಆಗುವಂಥದ್ದು ಅಷ್ಟು ಸುಲಭ ಅಂತ ಖಂಡಿತ ಯಾಕಂದ್ರೆ ಮದುವೆಗೆ ಸಂಬಂಧಪಟ್ಟಂತ ಕಾಂಬಿನೇಷನ್ ಅಷ್ಟು ಚೆನ್ನಾಗಿರಬೇಕಾಗುತ್ತೆ ಆ ಮೂಮೆಂಟ್ ಅಲ್ಲಿ ಹೋಗಿ ಮದುವೆ ಆಗಬೇಕು ವಿನಃ ಸುಮ್ ಸುಮ್ನೆ ಮದುವೆ ಆಗ್ಲಿಕ್ಕೆ ಹೋದಾಗ ಪರಿಸ್ಥಿತಿಯನ್ನು ಬಿಗಡಾಯಿಸುವಂಥ ಸಾಧ್ಯತೆಗಳು ಜಾಸ್ತಿ ಯಾಕಂದರೆ ನೀವು ಆ ಮೂಮೆಂಟ್ ಅಲ್ಲಿ ಮದುವೆ ಆಗಲಿಕ್ಕೆ ಪ್ರಯತ್ನ ಮಾಡಿದ್ರೆ ನಿಮಗೆ ಸಿಗುವಂತಹ ಒಂದು ವರ ಇರ್ಬೋದು ವಧು ಇರೋದು ಸಾಧಾರಣ ಮಟ್ಟಿಗೆ ಇರುತ್ತೆ ನಿಮ್ಮ ಲೆವೆಲ್ಗೆ ಇರುವುದಿಲ್ಲ ನಿಮ್ಮ ಲೆವೆಲ್ಗಿಂತಲೂ ಕೆಳಗೆ ಇರ್ಬೋದು ಆವಾಗ ನೀವು ಅದನ್ನು ನಿಭಾಯಿಸ್ಕೊಂಡು ಹೋಗಬೇಕಾಗುತ್ತೆ ತುಂಬಾನೇ ಸತಾಯಿಸ್ಕೊಂಡು ಹೋಗ್ಬಂದು ಅನಿವಾರ್ಯತೆ ನಿಮ್ಮ ಪಾಲಿಗೆ ಖಂಡಿತ ಉಂಟು ಯಾವಾಗ ಮಕರ ರಾಶಿ ಮಕರ ಲಗ್ನದವರು ತರ್ಟಿಗೆ ಹತ್ತಿರ ಆಗುವಾಗ ಮೂವತ್ತಕ್ಕೆ ಹತ್ತಿರ ಅಥವಾ ಮೂವತ್ತರ ನಂತರ ಏನಾದರೂ ಮ್ಯಾರೇಜ್ ಮಾಡಿಕೊಂಡ್ರೆ ಮೇಬಿ ಮ್ಯಾರೇಜಲ್ಲಿ ಒಂದು ಒಳ್ಳೆ ರಿಸಲ್ಟನ್ನು ಅನುಭವಿಸುವಂಥದ್ದು ಒಂದೊಳ್ಳೆ ಸುಖ ಜೀವನವನ್ನು ಅನುಭವಿಸುವಂತಹ ಯೋಗ ಭಾಗ್ಯ ಅವ್ರ ಪಾಲಿಗೆ ಖಂಡಿತ ಹಂಡ್ರೆಡ್ ಪರ್ಸೆಂಟ್ ಕ್ರಿಯೇಟ್ ಆಗುತ್ತೆ ಇದನ್ನು ನೋಡ್ಕೊಳ್ಬೇಕು ರೈಟ್ ತಾನೇ ಓಕೆನಾ ತರ್ಟಿ ಟು ತ ಟ್ವೆಂಟಿ ಟು ಟ್ವೆಂಟಿ ನೈನ್ ಎ ಸೀರ್ಸಿನ ಮದುವೆ ಆದರೆ ಏನಾಗುತ್ತೆ ಒಂದು ನಿಮಗಿಂತ ಕೆಳಗೆ ಸಿಗ್ತಾರೆ ಮತ್ತೆ ನೀವು ಹಣಕಾಸಿನ ವಿಚಾರ ಭೂಮಿ ವಿಚಾರ ಮನೆ ವಿಚಾರ ಬಹಳಷ್ಟು ಸಮಸ್ಯೆಯನ್ನು ಅನುಭವಿಸೇ ಅನುಭವಿಸ್ತೀರ ಅಂತ ಒಂದು ರೈಟಾ ಓಕೆನಾ ಇದು ವಿಚಾರ ತೋ ಹಾಗಾದರೆ ಬುದ್ಧಿ ಬರಬೇಕು ತಾನೇ ಗೊತ್ತಿರಬೇಕು ತಾನೆ ಹಾಗಾದರೆ ನಿಮ್ಮದೇ ಮಕರ ಲಗ್ನ ನಿಮಗೆ ಮಕ್ ಮಕರ ರಾಶಿ ಅಂದಾಗ ನೀವು ಈ ವಿಚಾರದಲ್ಲಿ ಬಹಳಷ್ಟು ಜಾಗೃತರಾಗಿರಬೇಕಾದಂತಹ ಅನಿವಾರ್ಯತೆ

ಹಾಂ ನಮಸ್ತೆ ಅಮ್ಮ ಹೆಸರೇನಮ್ಮ ನಿಮ್ದು ವೀಣಾ ಓಕೆ ಜಾತಕ ನಕ್ಷತ್ರ ಅಮ್ಮ ಹೇಳಿ ಓಕೆ ಉತ್ತರ ಭಾದ್ರಪದ ನಕ್ಷತ್ರ ನಿಮ್ಮ ಮೀನ ರಾಶಿ ಮಕರ ಲಗ್ನ ಜಾತಕ ಓಕೆ ಶುಕ್ರದೇಶ ಆಲ್ರೆಡಿ ಸ್ಟಾರ್ಟ್ ಆಗಿದೆ ಅಮ್ಮ ಶುಕ್ರದೇಶ ಪರವಾಗಿಲ್ಲ ಏನ್ ತಿಳ್ಕೊಳ್ಬೇಕಮ್ಮ ಹೇಳಿಬಿಡಿ ಎಲ್ಲಿಂದ ಕರೆ ಮಾಡೋದಮ್ಮ ಹೇಳಿ ಕರೆ ಎಲ್ಲಿಂದ ಮಾಡ್ತಾ ಇದ್ದೀರಿ ತಾಯಿ ಆ ಓಕೆ ಅದು ಗೊತ್ತಿಲ್ಲ ನನಗೆ ಅದಕ್ಕೇನೆ ಕೇಳಿದ್ದು ಓಕೆನಾ ನೋಡಿಮ್ಮ ಈ ಜಾತಕದಲ್ಲಿ ವೀಣಾ ಅಂತ ಹೆಸರಿಟ್ಕೊಂಡಿದೆ ರೈಟ್ ನಾನು ವೀಣಾ ವೀಣಾ ಅಂತ ಹೆಸರಿಟ್ಕೊಂಡಾಗ ಏನಾಗುತ್ತೆ ನೋಡಿ ಈ ಜಾತಕಕ್ಕೆ ಸಂಬಂಧಪಟ್ಟ ಎಲ್ಲೊಂದು ಕಡೆ ಚಂದ್ರ ಕೆಮಧ್ರಮ ದೋಷದಲ್ಲಿದ್ದಾನೆ ಓಕೆನಾ ಕೆಮಧ್ರಮ ದೋಷ ಆತ ಆತ ಎಲ್ಲೊಂದು ಕಡೆ ಶನಿ ಮತ್ತೆ ಕುಜನ ದೃಷ್ಟಿ ಒಳಗೆ ಅದಕ್ಕೆ ನಿಮಗೆ ಡಿಪ್ರೆಷನ್ ಬಂದಿರುವಂಥದ್ದು ಆ ಏನಾಗುತ್ತೆ ಇದರಲ್ಲಿ ತಾಯಿ ಮನೆ ಕಡೆಯಿಂದ ಇರ್ಬೋದು ಅಥವಾ ನಿಮ್ಮ ತಾಯಿಗೇ ಇರ್ಬೋದು ನಿಮ್ಮ ಮೆಂಟಲ್ಲಿ ಅದು ಯಾವಾಗಲೂ ಡಿಪ್ರೆಷನ್ನಲ್ಲಿ ಇರುವುದಮ್ಮ ಯಾವುದೇ ಕಾರಣ ಕೂಡ ಅದರಲ್ಲಿ ಒಂದು ನಿರಂತರತೆ ಅಂತ ಹೊಂಟಾದ್ರೆ ಅದರಲ್ಲಿ ತರ್ಟಿ ಟು ತರ್ಟಿ ನೈನ್ ಎ ಸೀರೀಸಲ್ಲಿ ಬಹಳಷ್ಟು ಅನುಭವಿಸಿ ಆಗಿದೆ ಅಂತ ಒಂದು ಇಂಡಿಕೇಶನ್ ಉಂಟಮ್ಮ ನಿಮಗೆ ವಿಶೇಷವಾಗಿ ಒಂದು ಪರಿಹಾರ ಹೇಳ್ತೀನಮ್ಮ ಅದನ್ನು ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಒಳ್ಳೆ ರಿಸಲ್ಟ್ ಬರ್ಬೋದು ಪ್ರತಿದಿನ ಸ್ನಾನ ಮಾಡುವಾಗ ಸ್ವಲ್ಪ ನೀರಿಗೆ ಹಾಲನ್ನು ಬೆರೆಸಿ ಸ್ನಾನ ಮಾಡಿಮ್ಮ ರೈಟ್ ಪ್ರತಿದಿನ ಸ್ವಲ್ಪ ನೀರಿಗೆ ಹಾಲನ್ನು ಬೆರೆಸಿ ಪ್ರತಿದಿನ ಸ್ನಾನ ಮಾಡಿ ಇದು ಒಳ್ಳೆ ರಿಸಲ್ಟನ್ನು ನಿಮ್ಮ ಪಾಲಿಗೆ ಕೊಡುತ್ತೆ ಆನಂತರ ಏನು ಮಾಡಬೇಕು ಸೋಮವಾರ ಸೋಮವಾರ ದಿವಸ ಒಂದು ಹನ್ನೊಂದು ಕಿಲೋ ಅಕ್ಕಿಯನ್ನಾದರೂ ಮನೆಗೆ ತಂದು ಅದು ಬಿಳಿ ಅಕ್ಕಿ ಆಗಿರಬೇಕು ಅದು ಹೈ ಕ್ವಾಲಿಟಿ ಅಕ್ಕಿ ಆಗಿರಬೇಕು ಒಳ್ಳೆ ಕ್ವಾಲಿಟಿ ಅಕ್ಕಿಯನ್ನು ಮನೆಗೆ ತನ್ನಿ ಹನ್ನೊಂದು ಕಿಲೋ ತನ್ನಿ ಅದನ್ನು ದೇವರ ಮುಂದೆ ಇಟ್ಟು ಅದಕ್ಕೆ ಪ್ರಾರ್ಥನೆ ಮಾಡಿ ಅದನ್ನು ಯಾವುದಾದ್ರೂ ಈಶ್ವರನ ಟೆಂಪಲ್ಗೆ ದಾನ ಮಾಡಲಿಕ್ಕೆ ಪ್ರಯತ್ನ ಮಾಡಿಮ್ಮ ಇದನ್ನು ನೀವು ಕಡಿಮೆ ಅಂದ್ರೆ ಕೂಡ ಒಂದು ಹನ್ನೊಂದು ತಿಂಗಳ ಕಾಲ ಪ್ರತಿ ತಿಂಗಳು ಕೂಡ ಇದನ್ನು ಮಾಡ್ಕೊಂಡು ಹನ್ನೊಂದು ತಿಂಗಳು ಇದನ್ನು ಪ್ರೊಸೀಡ್ ಮಾಡ್ಕೊಳ್ಳಿಮ್ಮ ಅದನ್ನು ಅನುಸರಿಸಿಕೊಳ್ಳಿ ಅಂತ ಹೇಳ್ತೇನೆ ಇದರ ಮುಖಾಂತರ ಏನು ಡಿಪ್ರೆಷನ್ ಇದ್ದೀರಾ ಅಥವಾ ಅದರಿಂದ ನಿಮಗೆ ಕ್ತರಾಗುವಂತಹ ಸಾಧ್ಯ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಒಳ್ಳೆ ರೀತಿಯ ರಿಸಲ್ಟ್ ಕೊಡ್ತಮ್ಮ ನೀವು ಟ್ರೈ ಮಾಡಿ ನೋಡಬಹುದು ಅಂತ ಹೇಳಿದ್ರೆ ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ ಶುಕ್ರದೇಶ್ ಶುಕ್ರೆ ಈ ಜಾತಕಕ್ಕೆ ಯೋಗಕಾರಕ ಆದರೆ ಶುಕ್ರದಿಂದ ರಿಸಲ್ಟ್ ಬರುತ್ತೆ ಬಟ್ ಹೆಲ್ತ್ ರಿಲೇಟೆಡ್ ಕೂಡ ಆತ ಸಮಸ್ಯೆಯನ್ನು ಕ್ರಿಯೇಟ್ ಮಾಡುತ್ತೆ ಅಂತ ಇಂಡಿಕೇಶನ್ ಸ್ವಲ್ಪ ಜಾಗೃತರಾಗಿ ಹೋಗಿ ಬಟ್ ಇದನ್ನ ನೀವು ಮಾಡಿದಾಗೆ ದಾರಿ ಕಂಡು ಬರ್ತದೆ ನೀವೇನು ಮಾಡಬೇಕಂದ್ರೆ ವೀಣಾ ಮೇಡಮ್ ಏನು ಮಾಡಬೇಕು ಗೊತ್ತಾಗುತ್ತಮ್ಮ ರೈಟಾ ಓಕೆನಾ ನಾ ಒದ ಕರೆ ಮಾಡಿದಕ್ಕೆ ತುಂಬಾ ತುಂಬಾ ಧನ್ಯವಾದಗಳಮ್ಮ ರೈಟಾ ಓಕೆ ಸರಿಮ್ಮ ಓಕೆ ಬಂದ್ ಮೇಡಮ್ ಮಕರಲಗ್ನದವರಿಗೆ ಗೊತ್ತಾಯ್ತೀಗಲ್ಲ ಮಕರ ಲಗ್ನ ನೋಡ್ಕೊಳ್ಳಿ ನಿಮಗೆ ಲಗ್ನ ಮಕರ ರಾಶಿಯವರಿಗೆ ನಾವು ಮದುವೆ ಆಗಬೇಕು ನಾನು ಹೇಳ್ತೀನಿ ತರ್ಟಿ ಟು ತರ್ಟಿ ನೈನ್ ಏಜ್ ಸೀರೀಸ್ ಬಂದಾಗ ತರ್ಟಿ ಒನ್ ತರ್ಟಿ ಟು ತರ್ಟಿ ತ್ರೀ ತರ್ಟಿ ಫೋರ್ ಈ ಮೂಮೆಂಟಲ್ಲಿ ನೀವು ಮದುವೆ ಆದರೆ ಅದು ಬಹಳ ಫೇವರೇಬಲ್ ಆಗುತ್ತೆ ಅದಕ್ಕಿಂತ ಮುಂಚೆ ಕೂಡ ಮದುವೆ ಆಗ್ಬೋದು ಇಲ್ಲ ಅಂತೇನಿಲ್ಲ ಬಟ್ ನಿಮ್ಮ ಜಾತಕದಲ್ಲಿ ಸೆವೆಂತ್ ಹೌಸ್ಗೆ ಗುರುವಿನ ದೃಷ್ಟಿ ಬರುವಂಥದ್ದು ಸೆವೆಂತ್ ಲಾರ್ಡ್ ಯಾರಿದ್ದಾರೆ ಚಂದ್ರ ಇರ್ತಾರೆ ಚಂದ್ರನ ಮೇಲೆ ಗುರುವಿನ ದೃಷ್ಟಿ ಶುಕ್ರನ ಮೇಲೆ ಗುರುವಿನ ದೃಷ್ಟಿ ಎಲ್ಲ ಇದ್ದಾಗ ಏನಾಗುತ್ತೆ ಟ್ವೆಂಟಿ ಟು ಟ್ವೆಂಟಿ ನೈನ್ನ ಏಜ್ ಸಿರೀಸಲ್ಲಿ ನೀವು ಮದುವೆ ಆದರೂ ಕೂಡ ಏನಾಗುತ್ತೆ ಅದು ಒಂದೊಳ್ಳೆ ರಿಸಲ್ಟನ್ನು ನಿಮ್ಮ ಪಾಲಿಗೆ ತಂದು ಕೊಡಬಲ್ಲದು ಬಟ್ ನಿಮ್ಮ ಜಾತಕವನ್ನು ಪರಿಶೀಲನೆ ಒಳಪಡಿಸಿನೇ ನೀವು ಪ್ರೊಸೀಡ್ ಆಗಬೇಕಾದಂತಹ ಅನಿವಾರ್ಯತೆ ನಿಮ್ಮ ಫಲಿಗೆ ಖಂಡಿತ ಇದ್ದೇ ಇರುತ್ತೆ ಹೋಗಿ ಅರ್ಥ ಆಯ್ತು ಅಂತ ಇಟ್ಕೊಳ್ತಿರುವ ಬಹಳ ಒಳ್ಳೆ ರಿಸಲ್ಟ್ ಬಹಳ ಒಳ್ಳೆ ರಿಸಲ್ಟ್ ಇದರ ಮುಖಾಂತರ ಪಡೀಲಿಕ್ಕೆ ನಿಮ್ಮಿಂದಂತೂ ಸಾಧ್ಯತೆ ಮಕರ ಲಗ್ನಕ್ಕೆ ಮಕರ ಲಗ್ನದ್ದು ಒಂದು ಮಾತು ನೆನಪಿಟ್ಕೊಳ್ಬೇಕು ನಿಮ್ಮ ಜಾತಕಕ್ಕೆ ಮಕರ ರಾಶಿಗೆ ಗುರುವಿನಿಂದ ನೀಚ ಫಲ ಆನಂತರ ನಿಮ್ಮ ನಿಮ್ಮ ಒಂಬತ್ತನೇ ಮನೆಯಲ್ಲಿರುವಂಥ ರಾಶಿ ಬಂದು ಕನ್ಯಾ ರಾಶಿ ಆನಂತರ ನಿಮ್ಮ ಭಾಗ್ಯರಾಶಿಯಲ್ಲಿ ಉಂಟು ಅದು ಹನ್ ಹನ್ನೆರಡನೇ ಮನೆಯಲ್ಲಿ ಉಂಟು ಅಲ್ವಾ ಅದಕ್ಕೋಸ್ಕರ ನಿಮಗೆ ತಂದೆಯಿಂದ ಸುಖದಲ್ಲಿ ವ್ಯತ್ಯಯ ತಂದೆಯ ಪ್ರಾಪರ್ಟಿ ಮುಖಾಂತರ ಪ್ರಾಬ್ಲಮ್ ತಂದೆ ಪ್ರಾಪರ್ಟಿ ಮಾಡಿಟ್ಟರು ಕೂಡ ಸಮಸ್ಯೆ ಆಗ್ಬೋದು ನಿಮಗೆ ಅಥವಾ ಅವರ ಪ್ರಾಪರ್ಟಿ ಸಿಗದೆ ಕೂಡ ಹೋಗ್ಬೋದು ಆನಂತರ ತಂದೆಯ ತಂದೆ ಸುಖ ಎಲ್ ಯಾ ಎಲ್ಲ ರೀತಿಯಲ್ಲಿ ಕೂಡ ವ್ಯತ್ಯಯ ಉಂಟಾಗುತ್ತೆ ಅಥವಾ ತಂದೆ ನಿಮ್ಮಿಂದ ದೂರ ಹೋಗಿರ್ಬೋದು ಅಥವಾ ತಂದೆಗೇ ಸಮಸ್ಯೆ ಕ್ರಿಯೇಟ್ ಆಗಿ ನಿಮ್ಮಿಂದ ದೂರ ಹೋಗಿರ್ಬೋದು ಇದೆಲ್ಲ ಪರಿಸ್ಥಿತಿ ಹಂಡ್ರೆಡ್ ಪರ್ಸೆಂಟ್ ಕ್ರಿಯೇಟ್ ಆಗುತ್ತೆ ಅದರ ಜೊತೆಗೆ ನಿಮಗೇನು ಲೈಫಲ್ಲಿ ಅಭಿವೃದ್ಧಿ ಬರಬೇಕು ಅದೇನು ಗ್ರೋತ್ ಬರಬೇಕು ಅಷ್ಟು ಸುಲಭದಲ್ಲಿ ಕೊಡಲಿಕ್ಕೆ ಬಿಡೋದು ಯಾಕಂದರೆ ಲಗ್ನಕ್ಕೆ ಗುರುವಿನಿಂದ ನೀಚ ಫಲ ನಿಮ್ಮ ಭಾಗ್ಯದಲ್ಲಿ ಕನ್ಯಾ ಕನ್ಯಾ ರಾಶಿ ಭಾಗ್ಯದಲ್ಲಿ ಇರಬೇಕಂದ್ರೆ ಹನ್ನೆರಡನೇ ಮನೆಯಲ್ಲಿ ಉಂಟು ಸೊ ಇದು ಸಮಸ್ಯೆಗಳ ಆಗರವನ್ನೇ ಹೊತ್ತು ತರುತ್ತದೆ ನಿಮ್ಮ ಹೈಯರ್ ಎಜುಕೇಷನ್ಗೆ ಸಂಬಂಧಪಟ್ಟಂತೆ ತಂದೆಯ ಒಂದು ಒಂದು ಪ್ರೀತಿಗೆ ಸಂಬಂಧಪಟ್ಟಂತೆ ಗುರುಗಳಿಗೆ ಸಂಬಂಧಪಟ್ಟಂತೆ ವಿದೇಶ ಪ್ರಯಾಣಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ಬಾರಿ ಬಹಳಷ್ಟು ತೊಂದರೆಗಳನ್ನು ಕ್ರಿಯೇಟ್ ಮಾಡುವ ಸಾಧ್ಯ ಸಾಧ್ಯತೆಗಳು ತೀರಾ 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 ಜಾಸ್ತಿಗ ವಿದೇಶದಲ್ಲಿ ಹೋಗಿ ನೆಲೆಸಬಹುದು ನಿಮ್ಮ ಒಂದು ಅಭಿವೃದ್ಧಿಗೆ ಬೇಕಾಗಿ ಪರವಾಗಿಲ್ಲ ಆವಾಗ ವಿದೇಶದಲ್ಲಿ ಹೋಗಿ ಫಿಕ್ಸ್ ಆಗಿ ನೆಲೆಸಬೇಕು ಒಂದು ಕಡಿಮೆ ಅಂದ್ರೆ ಒಂದು ಐದಾರು ವರ್ಷ ಕೆಲಸನೇ ಮಾಡಬೇಕಂದಾಗ ನಿಮ್ಮ ಜಾತಕದ ಹನ್ನೆರಡನೇ ಮನೆ ಬಹಳ ಚೆನ್ನಾಗಿರಬೇಕು ಹನ್ನೆರಡನೇ ಮನೆ ಚೆನ್ನಾಗಿರಬೇಕು ಲಗ್ನಕ್ಕೆ ಕನೆಕ್ಷನ್ ಕೊಟ್ಟಿರಬೇಕು ಆ ಮೂಮೆಂಟಲ್ಲಿ ವಿದೇಶದಲ್ಲಿ ಹೋಗಿ ಲಗ್ನ ಅಲ್ಲ ಸಾರಿ ನಾಲ್ಕನೇ ಮನೆಗೆ ಕನೆಕ್ಷನ್ ಕೊಟ್ಟಿರಬೇಕು ಫೋರ್ತ್ ಹೌಸ್ ಮತ್ತು ನಿಮ್ಮ ಟ್ವೆಲ್ತ್ ಹೌಸ್ ಜೊತೆಯಲ್ಲಿ ಬಂದು ಂತಾದಾಗ ಏನಾಗುತ್ತೆ ಟ್ವೆಲ್ತ್ ಲಾಡ್ ಫೋರ್ತ್ ಲಾಡ್ ಜೊತೆ ಅಥವಾ ವಿದೇಶದಲ್ಲಿ ಹೋಗಿ ನೀವು ಅಲ್ಲಿ ನೆಲೆಸುವಂತಹ ಯೋಗ ಭಾಗ್ಯ ಕ್ರಿಯೇಟ್ ಮಾಡ್ತಾನಂತ ಪರವಾಗಿಲ್ಲ ಆ ಮೂಮೆಂಟ್ ಅಲ್ಲಿ ನಿಮ್ಮ ಭಾಗ್ಯ ಕೂಡ ಅಭಿವೃದ್ಧಿ ಆಗುತ್ತೆ ವಿದೇಶದಲ್ಲಿ ಹೋಗಿ ಇದು ಒಳ್ಳೆ ರಿಸಲ್ಟನ್ನು ನಿಮ್ಮ ಬಳಿಗೆ ಹಂಡ್ರೆಡ್ ಪರ್ಸೆಂಟ್ ಕ್ರಿಯೇಟ್ ಮಾಡ್ತೀವಿ ಯಾರು ಬೇಕಾದ್ರೂ ಟ್ರೈ ಮಾಡಿ ನೋಡ್ಬೋದು ಸೊ ನಮ್ಮ ಮಕರ ಲಗ್ನದ ಬಗ್ಗೆ ಮಾತಾಡಿದೆ ಅಲ್ಲ ಕೆಲವೆಲ್ಲ ಪ್ರಿಕಾಷನ್ ಕೊಟ್ಟೆ ನಾನು ಮಕರ ಲಗ್ನಕ್ಕೆ ಸಂಬಂಧಪಟ್ಟಿದೆ ದಯವಿಟ್ಟು ಅದನ್ನು ಫಾಲೋ ಮಾಡಲಿಕ್ಕೆ ಪ್ರಯತ್ನ ಮಾಡಿ ಒಂದು ಒಂದೊಳ್ಳೆ ರಿಸಲ್ಟನ್ನು ನೀವು ಅನುಭವಿಸುವಂಥ ಯೋಗ ಭಾಗ್ಯ ಹಂಡ್ರೆಡ್ ಪರ್ಸೆಂಟ್ ಕ್ರಿಯೇಟ್ ಆಗುತ್ತೆ ವರಿ ಮಾಡುವಂಥ ಅಗತ್ಯ ಇಲ್ಲ ಯಾವುದೇ ಜಾತಕ ಯಾವುದೇ ಕಾಂಬಿನೇಷನ್ ಯಾವುದೇ ಲಗ್ನ ಯಾವುದೇ ರಾಶಿ ಪ್ರಾಬ್ಲಮೆಟಿಕ್ ಅಂತ ಖಂಡಿತ ಅಲ್ಲ ಬಟ್ ನಮಗೆ ಯೂಸ್ ಮಾಡಲಿಕ್ಕೆ ಬರ್ತಾ ಇಲ್ಲ ಅಂದಾಗ ಎಲ್ಲ ಪ್ರಾಬ್ಲಮೆಟಿಕೆ ಮತ್ತು ಏನು ಮಾಡೋಕ್ಕಾಗಲ್ಲ ಅಲ್ವ ಎಲ್ಲ ಸಮಸ್ಯೆ ಏನು ನಮಗೆ ಅಲ್ವಾ ಒಂದು ನೀವು ಮನೇಲಿ ಏನು ಸಾಂಬಾರು ಪದಾರ್ಥಗಳನ್ನು ಅದರಲ್ಲಿ ಒಳ್ಳೆ ಅಡುಗೆಯನ್ನು ಮಾಡ್ತೀರಂದಾಗ ಅದು ನಿಮ್ಮ ಜಾಣ್ಮೆ ಹೇಗೆ ಬೇಕಾದರೂ ನೀವು ಅಡುಗೆಯನ್ನು ಮಾಡಿ ಊಟ ಮಾಡ್ಬೋದು ಎಂಜಾಯ್ ಮಾಡೋದು ರೈಟ್ ತ ನಿಮಗೆ ಅಡುಗೆ ಮಾಡ್ಲಿಕ್ಕೆ ಬರ್ತಾ ಇಲ್ಲ ಅಂದಾಗ ಸಾಮಾನು ವೇಸ್ಟ್ ಈಗ ತಂದಿರುವಂಥದ್ದು ರೈಟಾ ತೊ ಎಲ್ಲ ಒಂದು ಕಡೆ ಕಹಿಯನ್ನು ಅನುಭವಿಸಬೇಕಾದ ಅನಿವಾರ್ಯ ಅದೇ ರೀತಿ ಇಲ್ಲೆಲ್ಲ ಸಾಮಾನು ಉಂಟು ಅದನ್ನು ಒಂದು ಕಡೆ ಹಾಕಿ ಅದನ್ನು ಅಡುಗೆ ಮಾಡಿ ತಿನ್ನುವಂಥ ಕೆಲಸ ಅಥವಾ ಕೆಪೇಬಿಲಿಟಿ ಅಥವಾ ಚಾಕಚಕ್ಯತೆ ಆ ಟೆಕ್ನಿಕ್ಸ್ ನಿಮಗೆ ಗೊತ್ತಿರಬೇಕಾಗುತ್ತೆ ಹಾಗೇನಾಗುತ್ತೆ ಜಾತಕ ಯಾವುದು ಕೂಡ ನೆಗೆಟಿವ್ ಅಂತ ಇರುವುದಿಲ್ಲ ಹಂಡ್ರೆಡ್ ಪರ್ಸೆಂಟ್ ಎಲ್ಲ ಜಾತಕ ಪಾಸಿಟಿವ್ ನಿಮಗೆ ಅದನ್ನು ಫಾಲೋ ಮಾಡ್ಲಿಕ್ಕೆ ಬರಬೇಕು ಅಷ್ಟೇ ಅಲ್ಲ ಎಲ್ಲೊಂದು ಕಡೆ ಶನಿ ತೊಂದರೆ ಕೊಡ್ತಾ ಇದ್ದಾನೆ ಕೇತು ತೊಂದರೆ ಕೊಡ್ತಾ ಇದ್ದಾನೆ ರಾಹು ತೊಂದರೆ ಯಾಕಂದರೆ ತೊಂದರೆ ಕೊಡುವಂಥ ಪ್ಲಾನೆಟ್ಸ್ ಇದೆ ಶನಿ ರಾಹು ಕೇತು ಆನಂತರ ಸೂರ್ಯ ಮತ್ತು ಕುಜ ಇದನ್ನೆಲ್ಲ ನ್ಯಾಚುರಲ್ ಮ್ಯಾಲಿಫಿಕ್ಸ್ ಅಂತ ಕರೆದಿದ್ದಾರೆ ಅಲ್ವಾ ನ್ಯಾಚುರಲ್ ಆಗಿ ಅದು ಒಂದು ಕಡೆ ನಿಮಗೆ ಸಮಸ್ಯೆಯನ್ನು ಕ್ರಿಯೇಟ್ ಮಾಡೋ ಪ್ಲಾನೆಟ್ಸ್ ಅಂತಲೇ ಕರೆದಿದ್ದಾರೆ ನ್ಯಾಚುರಲ್ ಮ್ಯಾಲಿಫಿಕ್ಸ್ ಅಂತಲೇ ಇದಕ್ಕೆ ಹೇಳುವಂಥದ್ದು ಅಲ್ವಾ ಇದನ್ನು ಅರ್ಥ ಮಾಡಿಕೊಡ್ಬೇಕು ಅದಕ್ಕೋಸ್ಕರ ಶನಿ ರಾಹು ಕೇತು ಕುಜ ಮತ್ತು ಸೂರ್ಯನಿಂದ ಪ್ರಾಬ್ಲಮ್ ಕ್ರಿಯೇಟ್ ಆಗ್ತಾ ಉಂಟು ಅಂದಾಗ ಅವರ ಆಟ್ರಿಬ್ಯೂಟ್ಸನ್ನು ಅನ್ನು ನೀವು ಫಾಲೋ ಮಾಡಲಿಕ್ಕೆ ಪ್ರಯತ್ನ ಮಾಡಿದಾಗ ಅದರಿಂದ ಬರತಕ್ಕಂತಹ ಒಂದಷ್ಟು ತೊಂದರೆ ಒಂದಷ್ಟು ಸಮಸ್ಯೆಗಳು ಹಂಡ್ರೆಡ್ ಪರ್ಸೆಂಟ್ ದೂರ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ನಿಮಗೊಂದು ನಿಮ್ಮ ಒಂದು ವಿಷಯ ಹೇಳ್ತಾನೆ ಅಲ್ವಾ ಕೇಳಿ ನಿಮಗೆ ನಂಬಲಿಕ್ಕೆ ಅಂತೂ ಆಗ್ಲಿಕ್ಕಿಲ್ಲ ಬಟ್ ವಿಷಯ ನೆನಪಿಟ್ಕೊಳ್ಳಿ ಏನು ಗೊತ್ತಾ ತುಂಬಾ ತುಂಬಾ ಬಾರಿ ಏನಾಗುತ್ತೆ ನಮಗೆ ನಾಗದೋಷ ಇರ್ತದೆ ನಾಗದೇವ್ರಲ್ಲಿ ಹೋಗಬೇಕು ನಾಗನ ಸೇವೆ ಮಾಡಬೇಕು ನಾಗದೋಷಕ್ಕೆ ಸಂಬಂಧ ನಾವು ಸುಬ್ರಹ್ಮಣ್ಯಕ್ಕೆ ಹೋಗ್ತೇವೆ ಕಾಳಹಸ್ತಿಗೆ ಹೋಗ್ತೇವೆ ಇನ್ನೆಲ್ಲೋ ಹೋಗ್ತೇವೆ ನಾಗನಿಗೆ ಸಂ ಬಹಳಷ್ಟು ಪರಿಹಾರ ಮಾಡ್ಕೊಳ್ತೇವೆ ಕೆಲವೊಂದು ಬಾರಿ ಪರಿಹಾರನೇ ಆಗಿರಲ್ಲ ರೈಟ್ ತಾನೆ ಪರಿಹಾರನೇ ಆಗಿಲ್ಲ ಅಯ್ಯೋ ನಾನು ಇಷ್ಟೆಲ್ಲ ಹೋಗ್ತೀನಪ್ಪ ಇಷ್ಟೆಲ್ಲ ಮಾಡ್ತೀನಿ ಇಷ್ಟೆಲ್ಲ ಸೇವೆ ಮಾಡ್ತೀನಿ ಇಷ್ಟೆಲ್ಲ ಪೂಜೆ ಕೊಡ್ತೀನಿ ಇಷ್ಟು ಪ್ರ ದಕ್ಷಿಣಗಳನ್ನು ಹಾಕ್ತೀನಿ ಅಥವಾ ಸೇವೆ ಮಾಡಿನೇ ಬರ್ತೀನಿ ನನಗೆ ನಾಗದೋಷದಿಂದ ಮುಕ್ತರಾಗಲಿಕ್ಕೆ ನನಗೆ ಆಗಲಿಲ್ಲ ಬಟ್ ನಾನು ಮಾತು ಹೇಳ್ತೀನಿ ನಿಮಗೆ ನಾಗದೋಷ ಪರಿಪೂರ್ಣ ರೀತಿಯಲ್ಲಿ ನಿಮಗೆ ಅದನ್ನು ಕ್ಲೋಸ್ ಮಾಡಬೇಕು ರಾಹುನಿಂದ ಯಾವುದೇ ಸಮಸ್ಯೆನೆ ಕ್ರಿಯೇಟ್ ಆಗ ಆಗಬಾರ್ದು ಅಂದಾಗ ಅದಕ್ಕೆ ಇರುವಂತಹ ಒಂದೇ ಒಂದು ಬಹಳ ಮುಖ್ಯವಾದ ವಿಚಾರ ನೋಡಿ ಅಲ್ಲಿ ಅರ್ಥ ಮಾಡ್ಕೊಳ್ಬೇಕು ಅದು ಹೇಗೆ ಬರುತ್ತೆ ಅಂತ ನೋಡ್ಕೊಳ್ಳಿ ರಾಹು ಅಂದ್ರೇನು ಒಂದು ಮರ ಅಂತ ಇಟ್ಕೊಳ್ಳಿ ಅದರಲ್ಲಿ ರಾಹು ಏನು ರಾಹು ಅಂದ್ರೆ ಎಗ್ಗೆ ಅದರ ಮೇಲ್ಗಡೆ ಇರೋ ಎಗ್ಗೆ ಏನು ಅದೆಲ್ಲ ರಾಹು ಬಟ್ ಅದರ ಬುಡ ಏನು ಬೇರು ಏನು ಅದು ಬಂದು ಕೇತು ಓಕೆನಾ ಈಗ ಕೇತು ಸರಿ ಇದ್ರೆ ರಾಹು ಸರಿ ಇರ್ತಾನೆ ಕೇತು ಸರಿ ಇಲ್ಲ ರಾಹು ಕೂಡ ಸರಿ ಇರಲ್ಲ ರೈಟ್ ತಾನೆ ಆಗ ನಾವು ಕೆಲವೊಮ್ಮೆ ಪೂಜೆ ಪುರಸ್ಕಾರ ನಾಗದೋಷ ಶಾಂತಿ ಗಿಂತಿ ಮಾಡಿದ ಕೂಡ ಕೆಲವೊಮ್ಮೆ ಸಮಸ್ಯೆಗಳು ನಿವಾರಣೆ ಆಗದೆ ಹೋಗ್ಬೋದು ಆಗ ನೀವೇನು ಮಾಡಬೇಕಾಗುತ್ತೆ ನಿಮ್ಮ ಮೂಲ ದೇವರು ಎಲ್ಲಿರ್ತಾರೆ ಮೂಲ ದೈವ ನಿಮ್ಮ ಕುಟುಂಬಕ್ಕೊಂದು ದೈವ ಅಂತ ಇರುತ್ತೆ ನಿಮ್ಮ ಮನೆ ದೇವರು ಅಂತ ಇರುತ್ತೆ ಅಥವಾ ನಿಮ್ಮ ಜಾತಿಗೊಂದು ದೇವರು ಅಂತ ಇರುತ್ತೆ ಕೆಲವು ಜಾತಿಗೆ ಅಲ್ವಾ ಎಲ್ಲ ಎಲ್ಲ ರೀತಿಯಲ್ಲಿ ಕೂಡ ಅಲ್ವಾ ಸೊ ಈ ರೀತಿ ಸೊ ನೀವು ಅಲ್ಲಿಗೆ ಹೋಗಿ ಪೂಜೆ ಮಾಡ್ಕೊಂಡಾಗ ಅದನ್ನು ಫಾಲೋ ಮಾಡಿದಾಗ ಅಲ್ಲಿ ಪ್ರತಿ ಸಂಕ್ರಾಂತಿಗೆ ನೀವು ಹೋದಾಗ ಏನಾಗುತ್ತೆ ಕೇತು ತನ್ನ ಬಲವನ್ನು ಪಡ್ಕೊಂಡು ಬಿಡ್ತಾನೆ ಕೇತು ಬಲ ಪಡ್ಕೊಂಡಾಗ ಏನಾಗುತ್ತೆ ರಾಹುವಿನಿಂದ ಬರ್ತಕ್ಕಂಥ ಒಂದಷ್ಟು ತೊಂದರೆಗಳು ಹಂಡ್ರೆಡ್ ಪರ್ಸೆಂಟ್ ದೂರ ಆಗಲಿಕ್ಕೆ ಸ್ಟಾರ್ಟ್ ಆಗಿದೆ ಯಾರು ಬೇಕಾದರೂ ಟ್ರೈ ಮಾಡಿ ನೋಡ್ಬೋದು ಯಾರಿಗೆಲ್ಲ ಇಷ್ಟವರೆಗೆ ಕೂಡ ನಾಗದೋಷದಿಂದ ಮುಕ್ತರಾಗಲಿಕ್ಕೆ ಆಗಲೇ ಇಲ್ಲ ಬಾರಿಗೆ ಮೋಸ ಹೋಗ್ತಾನೆ ಇರ್ತೀರಾ ಇರ್ತೀರ ತೊಂದರೆಗೇಟ್ ಆಗ್ತಾ ಇರ್ತದೆ ಸಾಲದಲ್ಲಿ ಬಿದ್ದು ಓದಾಡ್ತೀರಾ ಇನ್ನೇನೋ ಸಮಸ್ಯೆಯನ್ನು ಕ್ರಿಯೇಟ್ ಮಾಡ್ಕೊಂಡಿರ್ತೀರಾ ಎನಿವೆ ತೊ ಏನೇ ಇದ್ರು ಕೂಡ ಯಾವಾಗ ನೀವು ಮನೆ ದೇವರು ಕುಲದೇವರು ದೈವ ದೇವರು ಅಲ್ಲಿಗೆ ಹೋಗಿ ಪ್ರತಿ ಸಂಕ್ರಾಂತಿಗೆ ಅಲ್ಲಿ ಹೂವನ್ನು ಹಾಕಿ ಅಲ್ಲಿ ನೀವು ಪೂಜೆ ಮಾಡಿಸ್ಕೊಂಡು ಬರ್ತೀರಾ ಅಥವಾ ಅಡ್ಡ ಬಿದ್ದಾದರೂ ಬರ್ತೀರಾ ಅಥವಾ ಅಲ್ಲಿ ಏನಾದರೂ ದೀಪ ಹಚ್ಚಲಿಕ್ಕೆ ಎಣ್ಣೆ ಆದರೂ ಕೊಟ್ಟು ಬರ್ತೀರಾ ಆವಾಗ ಏನಾಗುತ್ತೆ ನಿಮ್ಮ ಲೈಫಲ್ಲಿ ಬರತಕ್ಕಂಥ ರಾಹುವಿನಿಂದ ಬರ್ತಕ್ಕಂಥ ಒಂದಷ್ಟು ತೊಂದರೆಗಳು ಅಲ್ಲಿಂದಲೇ ದೂರ ಆಗುತ್ತೆ ಅರ್ಥ ಮಾಡ್ಕೊಂಡೆ ತುಂಬ ಚೆನ್ನಾಗಿದೆ ಬಹಳಷ್ಟು ಅರ್ಥ ಇರ್ತದೆ ಇದಕ್ಕೆಲ್ಲ ಸೊ ಇದನ್ನೆಲ್ಲ ಅರ್ಥ ಅದಕ್ಕೇನಲ್ವ ದೈವ ದೇವರು ಏನು ಉಂಟು ಅಲ್ಲಿಗೆ ಹೋಗಬೇಕಂತ ಅಲ್ವ ಈಗ ನೋಡಿ ವಿದೇಶದಲ್ಲಿದ್ದಾರೆ ತುಂಬ ಜನ ಬ್ಯಾಂಗ್ ನಮ್ಮ ಬ್ಯಾಂಗ್ಳೂರು ಬಾಂಬೆ ವಿದೇಶ ಎಲ್ಲ ಇದ್ದಾರೆ ಆದರೂ ಕೂಡ ದೈವ ದೇವರ ಒಂದು ಕೆಲಸ ಆಗುವಾಗ ಎಲ್ಲರೂ ಕೂಡ ಊರಿಗೆ ಓಡಿ ಬಂದಿರ್ತದೆ ಯಾಕೆ ಯಾಕಂದರೆ ಅವರಿಗೆ ಗೊತ್ತಿದೆ ಮೂಲವನ್ನು ನಾವು ಹಿಡ್ಕೊಂಡಾಗ ಮೂಲ ಕೇತುವಿಗೆ ಸಂಬಂಧಪಟ್ಟ ಅದರ ಮುಖಾಂತರ ಏನಾಗುತ್ತೆ ರಾಹು ತನ್ನ ಒಂದು ನೆಗೆಟಿವಿಟಿಯನ್ನು ಬಿಟ್ಟು ನಿಮ್ಮನ್ನ ಬೆಳೀದಿಕ್ಕೆ ಅವಕಾಶ ಮಾಡಿ ಕೊಡ್ತಾರೆ ಇದು ಒಂದು ವಿಚಾರ ಅಂತ ಅದಕ್ಕೋಸ್ಕರ ಪ್ರತಿಯೊಬ್ಬರು ಕೂಡ ಈ ಒಂದು ಟೆಕ್ನಿಕ್ ಫಾಲೋ ಮಾಡಿದಾಗ ಏನಾಗುತ್ತೆ ಅತ್ಯುತ್ತಮ ರೀತಿಯ ರಿಸಲ್ಟನ್ನು ಪಡ್ಕೊಳ್ಬೋದು ಅದರ ಜೊತೆಗೆ ಆ ರಾಹು ದೋಷ ಅಥವಾ ನಾಗ ದೋಷ ಅಂತ ನೋಡು ನಿಮ್ಮ ಪಾಲಿಗೆ ಅಷ್ಟು ಸುಲಭದಂತೆ ಅಟ್ಯಾಕ್ ಮಾಡಲ್ಲ ಅರ್ಥ ಆಯ್ತು ಅಂತ ಇಟ್ಕೊಳ್ತೀನಿ ಅದಕ್ಕೇನು ಹೇಳೋದು ಯೂಸ್ ಮಾಡ್ಲಿಕ್ಕೆ ಗೊತ್ತಿದ್ದಾಗ ಯಾವುದೇ ಪ್ಲಾನೆಟ್ಸ್ ಯಾವುದೇ ಕಾಂಬಿನೇಷನ್ ಯಾವುದೇ ಲಗ್ನ ಯಾವುದೇ ರಾಶಿ ಅದು ಹಾಳಂತೂ ಖಂಡಿತ ಅಲ್ಲ ಅದು ಶನಿನೇ ಇರಲಿ ರಾಹುನೇ ಇರಲಿ ಕೇತುನೇ ಇರಲಿ ಕುಜಾನೇ ಇರಲಿ ಸೂರ್ಯನೇ ಇರಲಿ ಯೂಸ್ ಮಾಡ್ಲಿಕ್ಕೆ ಗೊತ್ತಿರಬೇಕು ಅಂತ ಇಟ್ಕೊಳ್ತೀನಿ ಓಕೆ ಗೊತ್ತಾಯ್ತು ಅಂತ ಇಟ್ಕೊಳ್ತೀನಿ ಮಾತಾಡ್ತೀನಿ ಬಗ್ಗೆ ಇಂಟ್ರೆಸ್ಟಿಂಗ್ ವಿಚಾರ ಕರೆಯಲಿದ್ದಾರೆ ಜಸ್ಟ್ ಮಾತಾಡಬೇಡ ಹಲೋ ನಮಸ್ತೆ ಸರ್ ನಮಸ್ತೆ ಸರ್ ಹಲೋ ಹಲೋ ಓಕೆ ಆಗಿದೆ ಓಕೆ ತೊ ಬಂದಬೇಣ ತೊ ಗೊತ್ತಾಯ್ತಿಗೆ ನಿಮಗೆ ಮಕರ ಲಗ್ನಕ್ಕೆ ಅಲ್ವಾ ತೊ ತೋ ಇದು ಈ ಒಂದು ಟೆಕ್ನಿಕನ್ನು ಫಾಲೋ ಮಾಡಿ ನೋಡಿ ಅಂತ ಹೇಳ್ತೀನಿ ಯಾವ ರೀತಿ ರಿಸಲ್ಟ್ ನಿಮ್ಮ ಪಾಲಿಗೆ ಬಲಿಗೆ ಶುರು ಆಗುತ್ತೆ ಯಾವ ರೀತಿ ನೀವು ಒಂದು ರಿಸಲ್ಟನ್ನು ಲೈಫಲ್ಲಿ ಅನುಭವಿಸ್ತೀರ ಎಂಜಾಯ್ ಮಾಡ್ತೀರಾ ಹಂಡ್ರೆಡ್ ಪರ್ಸೆಂಟ್ ಅನುಭವಿಸ್ತೀರಾ ಟ್ರೈ ಮಾಡಿ ನೋಡಿ ಒಮ್ಮೆ ಹೆಚ್ಚಿಗೆ ನೀವು ಯಾವುದಾದ್ರು ಒಂದು ಸಂಕ್ರಾಂತಿಗೆ ನೀವು ಹೋಗಿ ಬನ್ನಿ ರೈಟಾ ಒಂದು ಸಂಕ್ರಾಂತಿಗೆ ನೀವು ನಿಮ್ಮ ಮೂಲ ದೇವರು ಕುಲದೇವರು ದೈವ ದೇವರು ಅಲ್ಲಿ ಹೋಗಿ ಅಲ್ಲಿ ಏನಾದರೂ ಪ್ರಾರ್ಥನೆ ಮಾಡಿ ಹೂವನ್ನು ಹಾಕಿ ಆನಂತರಲ್ಲಿ ದೀಪ ಹಚ್ಚಲಿಕ್ಕೆ ಎಣ್ಣೆಯನ್ನು ಕೊಡಿ ಅಥವಾ ಬೇರೆ ಯಾವುದಾದ್ರೂ ಅಲ್ಲಿ ಪರಿಕರಗಳು ಬೇಕು ಅಂದಾಗ ಸೇವೆ ಮಾಡಲಿಕ್ಕೆ ಅದನ್ನು ಕೊಡಿ ಅವರಿಗೆ ಒಂದು ಒಂದು ತಿಂಗಳು ಇದನ್ನು ಮಾಡಿ ಬನ್ನಿ ಒಂದು ಸಂಕ್ರಾಂತಿ ಮಾಡಿ ಬನ್ನಿ ಆ ತಿಂಗಳು ಹೇಗೆ ಹೋಗುತ್ತೆ ನೋಡಿ ನಿಮಗೆ ನಿಮ್ಮ ಆ ತಿಂಗಳು ಹೇಗೆ ಹೋಗುತ್ತೆ ಪ್ರತಿ ಬಾರಿ ಕೆಲಸ ಕೂಡ ಮಾಡಿಕೊಳ್ಳುವ ನೆನೆಸ್ಕೊಳ್ಳಿ ಯಾವ ರೀತಿಯಾದ ರಿಸಲ್ಟ್ ಸ್ಟಾರ್ಟ್ ಲೈಫಲ್ಲಿ ಗೆಲ್ತೀರ ಹೇಳ್ತೇನೆ ಅರ್ಥ ಮಾಡ್ಕೊಂಡವ್ರಿಗೆ ಅರ್ಥ ಆಗುತ್ತೆ ಅರ್ಥ ಆಗದವರಿಗೆ ನಾನು ಏನ್ ಹಾಗಿಲ್ಲ ರೈಟ್ ಓಕೆನಾ ಹಾಗಾದ್ರೆ ಮಕರ ಲಗ್ನ ಮಾಡಬೇಕಾಗುತ್ತೆ ಲಗ್ನಕ್ಕೇನೆ ಗುರುವಿನಿಂದ ನೀಚ ಫಲ ಅದಕ್ಕೋಸ್ಕರ ನಿಮಗೆ ಭಾಗ್ಯ ಸ್ಥಾನ ಅದು ತುಂಬಾ ಸುಲಭದಲ್ಲಿ ಕೆಲಸ ಮಾಡಲ್ಲ ಭಾಗ್ಯ ಸ್ಥಾನದಲ್ಲಿ ಪ್ರಾಬ್ಲಮ್ ಇರ್ತದೆ ತಂದೆಯಿಂದ ಸಮಸ್ಯೆ ಹೈಯರ್ ಎಜುಕೇಶನ್ ಸಮಸ್ಯೆ ವಿದೇಶಕ್ಕೆ ಹೋಗ್ಲಿಕ್ಕೆ ಸಮಸ್ಯೆ ಕೆಲವೊಂದು ವಾರಿ ಈ ಪ್ರಾಬ್ಲಮ್ ಅನುಭವಿಸಬೇಕಾದಂತಹ ಅನಿವಾರ್ಯತೆ ನಮ್ಮ ಪಾಲಿಗೆ ಖಂಡಿತ ಏನ್ ಮಾಡ್ಕೊಳ್ಬೋದು ನಾನು ಹೇಳ್ತೀನಿ ಮಕರ ಲಗ್ನ ಮಕರ ರಾಶಿಯವರು ಗುರುವನ್ನು ಫಾಲೋ ಮಾಡುದರ ಮುಖಾಂತರ ಗುರುವಿನ ಸೇವೆಯನ್ನು ಮಾಡುವುದರ ಮುಖಾಂತರ ಗುರುವಾರ ದಿವಸ ಪವಿತ್ರವಾಗಿ ಇಟ್ಟುಕೊಳ್ಳುವುದರ ಮುಖಾಂತರ ಗುರುವಾರ ದಿವಸ ಗುರುವಿನ ಟೆಂಪಲ್ಗೆ ಹೋಗುವುದರ ಮುಖಾಂತರ ಒಂದೊಳ್ಳೆ ರಿಸಲ್ಟ್ ಅನ್ನು ಪಡ್ಕೊಳ್ಳುವಂತಹ ಸಾಧ್ಯ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಇದನ್ನು ಅರ್ಥ ಮಾಡ್ಕೊಂಡು ಹೋದಾಗ ಬಹಳ ಒಳ್ಳೆ ರಿಸಲ್ಟ್ ಅನ್ನು ನೀವು ಅನುಭವಿಸಿ ಅಂತ ಒಂದು ಇಂಡಿಕೇಶನ್ ಇದೆ ದಯವಿಟ್ಟು ಫಾಲೋ ಮಾಡಲಿಕ್ಕೆ ಪ್ರಯತ್ನ ಮಾಡಿ ಗುರು ಚರಿತ್ರೆಯನ್ನು ಬೇಕಾದ್ರೂ ಓದಿ ಅಥವಾ ನೀವು ಗಜೇಂದ್ರ ಮೋಕ್ಷದ ಪಾಠ ಪ್ರತಿದಿನ ಓದಲಿಕ್ಕೆ ಪ್ರಯತ್ನ ಮಾಡಿ ಇದರ ಮುಖಾಂತರ ಮಕರ ಲಗ್ನದವರಿಗೆ ಅದೇನು ಲೈಫಲ್ಲಿ ಗ್ರೋತ್ ಬೇಕು ಅದೇನು ನಿಮಗೆ ಅಚೀವ್ಮೆಂಟ್ ಬೇಕು ಅಥವಾ ಅಬಂಡೆನ್ಸ್ ಅಂತ ಏನ್ ಬೇಕು ಅಥವಾ ನಿಮಗೆ ಹೈಯರ್ ಎಜುಕೇಶನ್ ಮಾಡಬೇಕು ವಿದೇಶಕ್ಕೆ ಹೋಗ್ಬೇಕು ಅಂತ ಆಸೆ ಇರ್ತದೆ ಅಥವಾ ನಿಮ್ಮ ಒಂದು ತಂದೆಯ ಪ್ರಾಪರ್ಟಿಯ ಮುಖಾಂತರ ಬರತಕ್ಕಂತಹ ಒಂದಷ್ಟು ತೊಂದರೆಗಳನ್ನ ನೀವು ನಿವಾರಣೆ ಮಾಡ್ಕೊಳ್ಬೇಕು ಆವಾಗ ಈ ಟೆಕ್ನಿಕ್ ಏನು ಅದು ಕೆಲಸ ಮಾಡಲಿಕ್ಕೆ ಶುರು ಮಾಡಿದೆ ಬಹಳ ಒಳ್ಳೆ ರಿಸಲ್ಟ್ ಅನ್ನ ನೀವು ಹಂಡ್ರೆಡ್ ಪರ್ಸೆಂಟ್ ಅನುಭವಿಸ್ತೀರ ಗೊತ್ತಾಯ್ತು ಅಂತ ಇಟ್ಕೊಳ್ತೀನಪ್ಪ ಕರೆಯಲಿದ್ದಾರೆ ಜಸ್ಟ್ ಮಾತಾಡ್ಬೇಡ ಹಲೋ ನಮಸ್ತೆ ನಮಸ್ತೆ ಯಾರು ಮಾತಾಡ್ತಿದ್ರ ಮಲ್ಲಿಂದ ಹಾ ನಾನು ಒಡಿಪಿನಾ ಓಕೆ ಅಮ್ಮ ಅಂತ ಹೇಳಿ ಏನಮ್ಮ ಹೆಸರು ಸಮಾ ಓಕೆ ಯಾರ್ ಬಗ್ಗೆ ತಿಳ್ಕೋಬೇಕಮ್ಮ ನನ್ ಬಗ್ಗೆ ನಿಮ್ಮ ಹುಟ್ಟಿದ ದಿನಾಂಕ ಆ ನಮಸ್ತೆ ನಿಮ್ಮ ಆ ಪ್ರೋಗ್ರಾಮ್ ತುಂಬಾ ಉತ್ತಮವಾಗಿ ಮುಗಿದ ಗೊತ್ತಾಗ್ತದೆ ನೀವು ತುಂಬಾ ಜನರಿಗೆ ಉತ್ತಮ ಸಲಹೆಗಳನ್ನ ಕೇಳ್ತಾ ಹೇಳ್ತಾ ಇದ್ದೀರಿ ನಮ್ಗೆ ಖುಷಿ ಆಗ್ತದೆ ಕೇಳುವಾಗ ಹಾಗೆ ಒಮ್ಮೆ ಕೇಳುವ ಅಂತ ಹೇಳಿ ನಾನೊಂದು ತುಂಬಾ ಪ್ರಾಬ್ಲಮ್ ಅಲ್ಲಿ ಇದ್ದೇನೆ ಹಾಗೆ ಒಮ್ಮೆ ಮಾತಾಡುವ ಅಂತ ಹೇಳಿ ಮಾತಾಡಿದ್ದು ಹದಿನಾಲ್ಕು ಎರಡು ಹದಿನಾಲ್ಕು ಎರಡು ಎಂಬತ್ ಮೂರು ಓಕೆ ಸಮಯ ಸಮಯ ಬೆಳಗ್ಗೆ ಒಂದೂವರೆ ಗಂಟೆಗೆ ಓಕೆ ಹುಟ್ಟಿದಲ್ಲಿಮ್ಮ ಬೆಂಗಳೂರು ನಕ್ಷತ್ರ ಯಾವ್ದಮ್ಮ ಶತಬಿಷ ಓಕೆ ಸತವಿಶ ನಕ್ಷತ್ರ ಕುಂಭರಾಶಿಯ ಜಾತಕ ರೈಟಾ ಓಕೆ ಪರವಾಗಿಲ್ಲಮ್ಮ ನೋಡಿಮ್ಮ ಈ ಜಾತಕ ಜಾತಕ ಸಂಬಂಧ ಸನ್ನಿದೇಶ ಆಲ್ರೆಡಿ ನಡೀತಾ ಉಂಟಮ್ಮ ನಿಮಗೆ ವಿಶೇಷವಾಗಿ ಇಲ್ಲಿ ಫಲ ಕೊಡುವ ರಾಹು ರಾಹು ಬಂದು ಮೊದಲೇ ಅಷ್ಟಮದಲ್ಲಿ ಆರಿದ್ರ ನಕ್ಷತ್ರದಲ್ಲಿ ಆ ನಂತರ ಆತ ತುಂಬಾ ಫೇವರಬಲ್ ಅದ ರಿಸಲ್ಟ್ ಇಲ್ಲ ಯಾಕೋ ಗೊತ್ತಿಲ್ಲ ಲೈಫಲ್ಲಿ ಬಹಳಷ್ಟು ಕಷ್ಟಗಳನ್ನು ಪಟ್ಕೊಂಡೇ ಬರಬೇಕಂತ ಇಂಡಿಕೇಶನ್ ತುಂಬಾ ಸಮಸ್ಯೆಯನ್ನು ನೀವು ಆಲ್ರೆಡಿ ಅನುಭವಿಸಿರ್ತೀರ ಅದು ಟ್ವೆಂಟಿ ಟು ಟ್ವೆಂಟಿ ನೈನ್ ತರ್ಟಿ ಟು ತರ್ಟಿ ನೈನ್ ಎಲ್ಲಿ ಕೂಡ ಸುಖ ಅಂತ ನೀವು ಅನುಭವಿಸಲಿಲ್ಲ ಗ್ರೋತ್ ಅಂತ ನಿಮ್ಗೆ ಬಂದಿಲ್ಲ ಅಂತ ಇಂಡಿಕೇಶನ್ ಉಂಟಮ್ಮ ನಿಮ್ಮ ಮಕ್ಕಳು ಏನ್ ಮಾಡ್ತಾರಮ್ಮ ನನ್ನ ಮಗ ಈಗ ಫಸ್ಟ್ ಇಯರ್ ಇಂಜಿನಿಯರಿಂಗ್ ಮಾಡ್ತಾ ಇದ್ದಾನೆ ಸರಿಮ್ಮ ಓಕೆ ಗ್ರೋತ್ ಅಂತಲೇ ಇಂಡಿಕೇಶನ್ ಉಂಟಮ್ಮ ಅಥವಾ ಏನ್ ಮಾಡೋಣ ನಿಮ್ಗೆ ಒಂದೇ ಒಂದು ರೆಮಿಡಿ ಹೇಳಿಕೊಡ್ತೀನ ಯಾಕೋ ಈ ಜಾತಕ ಸ್ವಲ್ಪ ನೆಗೆಟಿವ್ ಫೀಲಿಂಗ್ ಕೊಡ್ತಾ ಉಂಟಮ್ಮ ಬಟ್ ರಾಷ್ಟ್ರಾಧಿಪತಿ ಚೆನ್ನಾಗಿದ್ದಾನೆ ಆದ್ರೂ ಕೂಡ ನೆಗೆಟಿವ್ ಫೀಲಿಂಗ್ ಉಂಟಿದ್ರಲ್ಲಿ ಸೊ ನೀವ್ ಏನ್ ಮಾಡ್ಬೇಕಂದ್ರೆ ನಿಮ್ಮ ದೈವ ದೇವರಲ್ಲಿಗೇನೆ ಹೋಗ್ಬೇಕಮ್ಮ ಅದೇ ನಿಮಗೆ ಪರಿಹಾರ ಬೇರೆ ಪರಿಹಾರ ವರ್ಕ್ ಆಗಲ್ಲಮ್ಮ ಇದಕ್ಕೆ ಅರ್ಥ ಆಯ್ತಾ ನಿಮ್ಮ ನಿಮ್ಮ ಮನೆ ದೇವರು ಕುಟುಂಬ ದೇವರು ಅಥವಾ ನಿಮ್ಮ ಕುಟುಂಬದ ದೈವ ದೇವರು ಎಲ್ಲಿದ್ದಾರೆ ಅಲ್ಲಿಗೆನೇ ಹೋಗಿ ನೀವು ಪ್ರೇ ಮಾಡ್ಕೊಂಡು ಬರ್ಬೇಕಾಗತ್ತೆ ಸಂಕ್ರಾಂತಿ ಸಂಕ್ರಾಂತಿಗೆ ಅರ್ಥ ಆಯ್ತಮ್ಮ ಆವಾಗಲೇ ನಿಮ್ಮ ನಿಮಗೆ ಬಂದಂತ ಬ್ಲಾಕೇಜ್ ಅನ್ನು ಉಂಟಂತ ಅದು ದೂರ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಓ ಬ್ಲಾಕೇಜ್ ಅನ್ನ ಬ್ಲಾಕೇಜ್ ಅನ್ನ ನೀವು ತೆಗೆದು ಬಿಡ್ತೀರಾ ಅದು ಇಲ್ಲ ಕೈ ಕಾಲು ನೋವು ಅಲ್ಲ ಅರವತ್ತು ವರ್ಷ ಆಗುದು ನನಗೆ ಗಂಟು ನೋವು ಕಣ್ಣು ಕಾಣುದಿಲ್ಲ ಅಂದ್ರೆ ನೋಡುವಾಗ ನಾನು ಒಳ್ಳೆಯದಿದ್ದ ಹಾಗಿದ್ದೇನೆ ಅಂದ್ರೆ ನನ್ನ ಒಳಗಿನ ರೈತನೇ ಅನ್ನೋ ನಾನು ಅತ್ತೆ ಮಾವ ಗಂಡ ತಂಗಿ ಅವರ ತಂಗಿ ಎಲ್ಲ ಎಲ್ಲ ಒಂದು ಸಂಸಾರದ ಒಂದು ಎಂತ ಹೇಳುದು ಸರಿ ಮಾ ನಿಮ್ಮ ಸಂತೋಷ ಅಂತ ಅಷ್ಟೇ ಇದ್ದೀನಿ ಅಮ್ಮ ಅದಕ್ಕೇನೆ ಹೇಳ್ತೀನಿ ಯಾಕಂದ್ರೆ ಈ ಎಲ್ಲರ ಜಾತ ಡಿಸ್ಪ್ಯೂಟ್ ಮಾಡುತ್ತೆ ಅಂದ್ರೆ ಇಂಡಿಕೇಶನ್ ನಿಮ್ಗಿಂದ ಹಿರಿಯರ ಜೊತೆ ಎಲ್ಲ ಡಿಸ್ಪ್ಯೂಟ್ ಆಗುತ್ತೆ ನಿಮ್ಗೆ ಯಾವ್ದೇ ಕಾರಣ ಕೂಡ ಓಕೆನಾ ಅದಕ್ಕೇನು ಹೇಳುದು ನಿಮ್ಮ ದೈವ ದೇವರು ಮಾತ್ರ ಇಬ್ಲಾ ಡಿಸ್ಪ್ಯೂಟ್ ಅಂದ್ರೆ ಗೊತ್ತಾಗುತ್ತಮ್ಮ ಎಲ್ಲರ ಜೊತೆ ಮನಸ್ತಾಪ ಆಗುತ್ತೆ ಗೊತ್ತಾಯ್ತಾ ಓಕೆ ಅದಕ್ಕೇನೆ ಹೇಳುದು ನಾನು ಬೇಕು ಇವ್ರು ನಮ್ಮಿಂದ ಉಪಕಾರ ಆಗ್ಬೇಕು ಮತ್ತೆ ಎಲ್ಲರನ್ನ ಕರಿಬೇವು ಹೇಗೆ ನಾವು ಯೂಸ್ ಮಾಡಿ ಹೊರಗೆ ಇರ್ತೇವೆ ಓಕೆ 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 ನೋ ಪ್ರಾಬ್ಲಮ್ ನೋಡಿ ಮಾ ನಿಮ್ಗೆ ಒಂದು ಮಾತು ಹೇಳ್ತೀನಿ ತಾ ಏನು ಗೊತ್ತಾ ಈ ಜಾತಕ ಇಸ್ ದ ಮಚ್ ಬೆಟರ್ ಜಾತಕ ಬಹಳ ಒಳ್ಳೆ ಜಾತಕ ಇದರಲ್ಲಿ ಇದು ತೊಂದ್ರೆ ಇಲ್ಲ ಅಂತ ಹೇಳ್ತೇನೆ ನಿಮ್ಗೆ ಒಂದು ಮಾತು ಹೇಳ್ತೇನೆ ನಿಮಗೆ ಸಾಧ್ಯ ಆದರೆ ನೀವೇನು ಮಾಡಬೇಕು ಗೊತ್ತಾ ಒಂದು ನೋಡಿ ಯಾವುದೇ ಒಂದು ಹೆಸರನ್ನ ಚೇಂಜ್ ಮಾಡಿಕೊಂಡಾಗ ಕೂಡ ಒಂದು ಸ್ವಲ್ಪ ನೆಗೆಟಿವ್ ಅಂತ ಇದ್ದೇ ಇರುತ್ತೆ ಆದ್ರೂ ಕೂಡ ನಾನು ಹೇಳ್ತೇನೆ ಒಂದು ಹೆಸರನ್ನ ಚಾ ಚಾ ಜಾ ಅಕ್ಷರದಿಂದ ಅಥವಾ ಜೆ ಅಕ್ಷರದಿಂದ ಒಂದು ಹೆಸರನ್ನ ಇಟ್ಕೊಳ್ಳಿಮ್ಮ ಜೆ ಅಕ್ಷರದಿಂದ ಮೂರ ಒಂದು ಹೆಸರನ್ನ ಇಟ್ಕೊಳ್ಳಿಮ್ಮ ಅದನ್ನ ಪ್ರತಿದಿನ ನೂರು ಬಾರಿ ಬರೀಲಿಕ್ಕೆ ಪ್ರಯತ್ನ ಮಾಡಿಮ್ಮ ಅದನ್ನ ಯಾವಾಗ ನೀವು ಬರೀಬೇಕಂದ್ರೆ ನಿಮ್ಮ ಇದರಲ್ಲಿ ಕ್ಯಾಲೆಂಡರ್ ನೋಡ್ಕೊಳ್ಳಿ ಯಾವಾಗ ನಿಮ್ಮ ಯಾವುದು ಇದು ಪುಬ್ಬಾ ನಕ್ಷತ್ರ ಪುಬ್ಬ ನಕ್ಷತ್ರ ಯಾವ ದಿನ ಬರುತ್ತೆ ಆ ದಿನ ಬೆಳಿಗ್ಗೆ ಅದನ್ನು ಬರೀಲಿಕ್ಕೆ ಪ್ರಯತ್ನ ಮಾಡಿಮ್ಮ ನೂರು ಬಾರಿ ಪ್ರತಿದಿನ ಬರ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿಮ್ಮ ನಿಮ್ಮ ವಾಟ್ಸಪ್ಪಲ್ಲಿ ಅಲ್ಲಿ ಅದನ್ನ ಹಾಕೊಳ್ಳಿ ಪ್ರಯತ್ನ ಮಾಡಿಮಾ ಸಾಧ್ಯ ನಿಮ್ಮ ಫೇಸ್ಬುಕ್ ಅಲ್ಲಿ ಕೂಡ ಅದೇ ಹೆಸರನ್ನ ಹಾಕೊಳ್ಳಿಕ್ಕೆ ಪ್ರಯತ್ನ ಮಾಡಿಮ್ಮ ನಾನು ಹೇಳ್ತೀನಿ ನಿಮಗೆ ನಿಮ್ಮ ಲೈಫಲ್ಲಿ ನಿಧಾನ ಗತಿಯಲ್ಲಿ ಸ್ಟಾರ್ಟ್ ಆಗುತ್ತಮ್ಮ ಅದ್ರ ಜೊತೆಗೆ ಏನ್ ಮಾಡ್ಬೇಕು ದೈವ್ ಮಾಡುದು ಅಯ್ಯೋ ದೇವರ ನೋಡಿಮ್ಮ ನೋಡಿಮ್ಮ ನಾನು ಹೇಳಿದ ಮಾತು ಕೇಳಿಸಿಕೊಳ್ತಾ ಇದ್ದೇವೆ ನಾನು ಎಲ್ಲಿ ನಿಮ್ಗೆ ನಿಮ್ಮ ಆಧಾರ್ ಕಾರ್ಡ್ ಅನ್ನ ಚೇಂಜ್ ಮಾಡ್ಲಿಕ್ಕೆ ಅಂತ ಹೇಳಿಲ್ಲ ಅಲ್ಲಮ್ಮ ನಿಮಗೆ ಆಧಾರ್ ಕಾರ್ಡ್ ಅಲ್ಲಿ ಚೇಂಜ್ ಮಾಡ್ಲಿಕ್ಕೆ ನಾನು ಿಲ್ಲ ನಾನೇನಾದ್ರು ಹೇಳಿದ್ನಮ್ಮ ನಾನು ಹೇಳಿದ್ದು ಬರಿಬೇಕಂತ ಹೇಳಿದ್ ಅಷ್ಟೇ ಅವ್ರದ್ದು ಬೇರೆನ ಹೇಳಿದ್ನ ಇಲ್ಲ ತಾನೇ ವೈಬ್ರೇಷನ್ ಕ್ರಿಯೇಟ್ ಮಾಡ್ಕೊಳ್ಬೇಕು ಹಾ ಓಕೆ ಅದರ ಅದರ ವೈಬ್ರೇಷನ್ ಕ್ರಿಯೇಟ್ ಮಾಡ್ಕೊಳ್ಬೇಕು ಇದನ್ನ ನೋಡಿ ಇದು ಮಾಡ್ಕೊಂಡ್ರು ಕೂಡ ನಿಮ್ಗೆ ಒಂದು ತುಂಬಾ ಒಳ್ಳೆ ರಿಸಲ್ಟ್ ಬರ್ ನಾನಂತೂ ಹೇಳಲ್ಲ ಬಟ್ ಒಂದು ಫಿಫ್ಟಿ ಪರ್ಸೆಂಟ್ ಆದ್ರೂ ಪರವಾಗಿಲ್ಲ ತಕ್ಕ ಮಟ್ಟಿಗೆ ಒಳ್ಳೆ ರಿಸಲ್ಟ್ ಬರ್ತದೆ ಇಲ್ಲ ಅಂದ್ರೆ ಈ ಜಾತಕ ಮೋಸಗಳನ್ನೇ ನೋಡ್ತೀರಾ ಅಂತ ಹೊಂಟಮ್ಮ ಎಲ್ಲಾ ರೀತಿಯಲ್ಲಿ ಕೂಡ ಎಲ್ಲಾ ರೀತಿ ಮೋಸ ನೋಡ್ತೀರಾ ನಿಮ್ಗೆ ತುಂಬಾನೇ ಸಾವು ನೋವುಗಳನ್ನು ನೋಡುವಂತ ಯೋಗ ತುಂಬಾನೇ ಡಿಸ್ಪ್ಯೂಟ್ ಆಗುವಂತ ಇದೆಲ್ಲ ಉಂಟಲ್ಲಮ್ಮ ಹೇಗೆ ಅದನ್ನ ನೀವು ಮಗ ಏನ್ ಮಾಡ್ತಾ ಇದ್ದೀವಿ ಇಲ್ಲ 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 ಇಲ್ಲಮ್ಮ ಯಾಕಂದ್ರೆ ಗ್ರೋತ್ ಬಂದಿಲ್ಲ ಅದಕ್ಕೆ ಹೇಳಿದ ಗುರು ಎದುರು ಬಂದ್ಬಿಟ್ಟ ಗುರು ಗುರು ಪ್ಲಾನೆಟ್ಸ್ ಎದುರು ಬಂದ್ವಿ ಅದಕ್ಕೆ ಗ್ರೋ ಇಲ್ಲ ಅಂತ ಬಂತು ಅದಕ್ಕೆ ಕೇಳಿದ್ವ ಮಗ ಏನ್ ಮಾಡ್ತಾನೆ ಅವರು ಬೇರೆ ಏನಿಲ್ಲ ಓಕೆನಾ ಸೊ ಇನ್ನಾಗುತ್ತೆ ನಿಮ್ಗೆ ಮಾತೀನ ಇಲ್ಲೇನಾಗುತ್ತೆ ಆರೋಗ್ಯ ಏನ್ ಕಿರಿಕಿರಿ ಮಹಾರೇಶ್ ಸೊ ನೀವು ಈ ರೀತಿ ಕಿರಿಕಿರಿ ಮಾಡ್ಕೊಂಡು ಏನು ಮಾಡ್ತೀರಾ ಅಥವಾ ಲೈಫನ್ನು ಕಳ್ಕೊಳ್ತೀರಾ ನಾನು ಏನು ಮಾಡುವ ಹಾಗಿಲ್ಲ ನಾನು ಅಷ್ಟು ಚೆನ್ನಾಗಿ ನಾನು ಹೇಳ್ತಾ ಇದ್ದೀನಿ ಆನ್ಸರ್ ಮಾಡ್ತಾ ಇದ್ದೀನಿ ಅದರ ಬಗ್ಗೆ ಮತ್ತೆ ಮಧ್ಯದಲ್ಲಿ ಮಾತಾಡಿದಾಗ ಇದೇ ಪ್ರಾಬ್ಲಮ್ ಆಗೋದು ನಿಮ್ಮ ಕುಟುಂಬದಲ್ಲಿ ಕೂಡ ರೈತನೇ ಓಕೆನಾ ಅಥವಾ ಬಹಳಷ್ಟು ಸಮಸ್ಯೆಗಳಾಗುತ್ತೆ ಈಗ ನಾನು ಹೇಳಿದ್ದನ್ನು ದಯವಿಟ್ಟು ಮಾಡಲಿಕ್ಕೆ ಹೋಗಬೇಡಿ ನಿಮಗೆ ಏನಾದರೂ ಸಜೆಷನ್ ಬೇಕು ನಾನು ಕಟ್ಪಾಡಿಯಲ್ಲಿ ಬನ್ನಿ ನಾನು ಇರ್ತೀನಿ ಮಂಗಳವಾರ ದಿವಸ ಸಜೆಷನ್ ಪಡ್ಕೊಳ್ಳಿ ತುಂಬ ಚೆನ್ನಾಗಿದ್ದರೆ ಒಳ್ಳೇದಾಗಲಿ ತಾಯಿ ಓಕೆ ಕರೆ ಮಾಡಿದಕ್ಕೆ ತುಂಬ ಧನ್ಯವಾದಗಳು ಅಲ್ಲ ನನಗೇನೇ ಕೆಲವೊಮ್ಮೆ ಡೌಟ್ ಅಪ್ಪ ನಾನೇನು ನಿಮಗೆ ಆನ್ಸರ್ ಮಾಡಬೇಕಾ ಬೇಡವಾ ಚೆನ್ನಾಗಿ ಅಲ್ಲ ನಾನು ಎಲ್ಲೋ ಒಂದು ಕಡೆ ಚೆನ್ನಾಗಿ ಆನ್ಸರ್ ಮಾಡ್ತಾ ಇರ್ತೀನಿ ಏನೋ ಒಂದು ಪ್ರಾಬ್ಲಮ್ ಟು ಸಾಲ್ವಾಗಲಿ ಅಂತ ಹೇಳ್ತೀನಿ ಅದ್ರ ಮಧ್ಯದಲ್ಲಿ ಬಾಯಿ ಹಾಕಿ ಅದೇನೂ ಮಾಡಿರ್ತೀರಲ್ವ ನಾನೀ ಮಗನನ್ನು ಕೇಳಿದೆ ಗಂಡನನ್ನು ಕೇಳಿದೆ ನಿಮ್ಗೆ ಏನು ಸಮಸ್ಯೆ ಉಂಟು ಅದರಲ್ಲಿ ನನಗೇನೋ ಪ್ಲಾನೆಟ್ಸ್ ಎದುರಿಗೆ ಬಂದುಬಿಡ್ತು ಅದಕ್ಕೋಸ್ಕರ ಕೇಳಿದೆ ಇಲ್ಲಿ ಸಮಸ್ಯೆ ಉಂಟಾ ಇಲ್ವಾ ನೋಡೋಣ ಅಂತ ರೈಟ್ ಅದು ಬಟ್ ನೀವು ಅರ್ಥನೆ ಮಾಡ್ಕೊಳ್ಳಲ್ಲ ಏನು ಮಾಡಿ ಈ ಹತ್ತಿರದಲ್ಲಿ ಇರ್ತೀರಾ ಹತ್ತು ರೂಪಾಯಿ ಖರ್ಚು ಮಾಡಿಕೊಂಡು ಕಟ್ಪಾಡಿಗೆ ಬಂದು ಕೇಳಿಮ ಒ ಓಕೆ ಯಾವಾಗ ಕರೆ ಬಂದರೂ ಕೂಡ ಅದು ಕರೆ ಸ್ವೀಕಾರ ಆಗಲ್ಲ ರೈಟ್ ಒಳ್ಳೇದಾಯಿತು ತೊ ಬಂದ್ಬೇಡ ಅದು ನೋಡಿ ನಿಮಗೆ ಗೊತ್ತಾಯಿದಾಗ ವೀಕ್ನೆಸ್ ಎಲ್ಲಿಂದ ನಮ್ಮಲ್ಲಿ ವೀಕ್ನೆಸ್ ಇರುತ್ತೆ ನಾವೇ ಏನು ಮಾಡ್ತೇವೆ ಬೇರೆಯವರಿಗೆ ಅವಕಾಶ ಕೊಡಲ್ಲ ಮಾತಾಡಲಿಕ್ಕೆ ನಾವೇ ಬಡ್ ಬಡ್ ಮಾಡ್ತಾ ಹೋಗ್ತೇವೆ ನಾವೇ ಸಮಸ್ಯೆಗಳಾಗುತ್ತೆ ಅಷ್ಟೇ ಅದು ಬೇರೆ ಏನಿಲ್ಲ ಸೊ ಸುಮಾರೇ ಅದನ್ನು ಸರಿ ಮಾಡ್ಕೊಳ್ಳಿ ಲೈಫಲ್ಲಿ ಗೆದ್ದು ಬಿಡ್ತೀರಾ ಒಳ್ಳೆದಾಗ್ಲಿ ತಾಯಿ ಮಕರ ಲಗ್ನದವರಿಗೆ ಗೊತ್ತಾಯಿದ್ದೀವಿ ಏನು ಮಾಡ್ಬೇಕು ಮಕರ ಲಗ್ನಕ್ಕೆ ಸಂಬಂಧಪಟ್ಟಂತೆ ಗುರುವಿನ ಟೆಂಪಲ್ಗೆ ಹೋಗಿ ಗುರುವಿನ ಬಳಿಗೆ ಹೋಗಿ ಅದೆಲ್ಲ ರೀತಿಯ ರಿಸಲ್ಟನ್ನ ನಿಮ್ಮ ಪಾಲಿಗೆ ಹಂಡ್ರೆಡ್ ಪರ್ಸೆಂಟ್ ಕ್ರಿಯೇಟ್ ಮಾಡ್ತದೆ ಇಂಡಿಕೇಶನ್ ಇದೆ ಸೊ ಯಾವಾಗ ಗುರುವನ್ನು ಫಾಲೋ ಮಾಡ್ತೀರಾ ಒಂದು ಅಬಂಡೆನ್ಸ್ ನಿಮ್ಮ ಪಾಲಿಗೆ ಬಗ್ಗೆ ಸ್ಟಾರ್ಟ್ ಆಗುತ್ತೆ ಆ ಮನಸ್ ಶಾಂತಿ ಅಂತ ಏನು ಒಳಗಿಂದ ಬರುವಂಥ ಖುಷಿ ಅಂತ ಏನು ನಿಮ್ಮ ಪಾಲಿಗೆ ಬಗ್ಗೆ ಶುರು ಆಗುತ್ತೆ ಒಳ್ಳೆ ರಿಸಲ್ಟ್ ಇರುತ್ತೆ ತುಂಬಾ ಚೆನ್ನಾಗಿರುತ್ತೆ ಅದನ್ನು ಅರ್ಥ ಮಾಡಿಕೊಳ್ಳಿ ಪ್ರಯತ್ನ ಮಾಡಿ ಓಕೆನಾ ಗೊತ್ತಾಯ್ತು ಈಗ ಮಕರ ಲಗ್ನದ ವಿಚಾರ ತಕ್ಕ ಮಟ್ಟಿಗೆ ಗೊತ್ತಾಯ್ತು ಅಂತ ಇಟ್ಕೊಳ್ತೀನಪ್ಪ ಲೈಫ್ ಲಾಂಗ್ ನಿಮಗೆ ಆ ಒಂದು ಸಮಸ್ಯೆಗೆ ಅದೇನು ಪರಿಹಾರ ಮಾಡಬೇಕು ಅದನ್ನು ನಾಗ ನಾಗದೋಷವನ್ನು ಕಳೀಲಿಕ್ಕೆ ಬೇಕಾಗಿ ಅದ್ಯಾವ ಪರಿಹಾರವನ್ನು ಮಾಡಬೇಕು ಅದನ್ನು ಹೇಳಿದೆ ನಿಮಗೆ ದಯವಿಟ್ಟು ಇದು ಎರಡು ಥಿಂಗ್ಸ್ ಅನ್ನು ಫಾಲೋ ಮಾಡಿ ಎಲ್ಲರೂ ಕೂಡ ಫಾಲೋ ಮಾಡಿ ಬಹಳ ಒಳ್ಳೆ ರಿಸಲ್ಟ್ ಅನ್ನು ಲೈಫಲ್ಲಿ ಅನುಭವಿಸ್ತೀರಾ ಬಟ್ ಇಷ್ಟೊಂದು ನಾನು ಯಾವಾಗಲೂ ಹೇಳ್ತೇನೆ ಈಗ ಒಬ್ಬರು ಕರೆ ಮಾಡಿದ್ರು ಅವ್ರ ಜಾತಾಗ ನಿಜವಾಗಿ ಯಾಕೆ ಪ್ರಾಬ್ಲಮ್ ಆಯಿತು ನೋಡಿ ಒಳ್ಳೊಳ್ಳೆ ಪ್ಲಾನೆಟ್ಸ್ ಉಂಟು ನಾಲ್ಕನೇ ಮನೆಯಲ್ಲಿ ನಾಲ್ಕನೇ ಮನೆಯಲ್ಲಿ ಶುಭ ಪ್ಲಾನೆಟ್ಸ್ ನಾಲ್ಕು ಉಂಟಾದ್ರೆ ರೈಟ್ ಓಕೆನಾ ಅಲ್ಲಿ ನೋಡಿ ಅಲ್ಲಿ ಚಂದ್ರ ದಿಗ್ಬಲಿ ಶುಕ್ರ ದಿಗ್ಬಲಿ ನಾಲ್ಕನೇ ಮನೆಯಲ್ಲಿ ಒಳ್ಳೆ ರಿಸಲ್ಟ್ ಬರಬೇಕು ರೈಟ್ ಯಾಕೆ ಬರ್ತಾ ಇಲ್ಲ ಯಾಕಂದ್ರೆ ನಮ್ಮ ಟಾಕಿಂಗ್ ವೇ ಉಂಟು ಸರಿ ಅದಕ್ಕೆ ಬರ್ತಾ ಇಲ್ಲ ಅದೇ ಅದೇ ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ತಾನೆ ಅದಕ್ಕೆ ಸಮಸ್ಯೆ ಕ್ರಿಯೇಟ್ ಆಗ್ತಾ ಉಂಟು ಏನು ಮಾಡೋಕ್ಕಾಗಲ್ಲ ಹೆಸರನ್ನ ಹೆಸರನ್ನ ಮೊದಲನೇ ಅಕ್ಷರ ಏನುಂಟು ಅದಕ್ಕೆ ಸಂಬಂಧ ಪ್ಲಾನೆಟ್ಸ್ ಏನು ಜಾತಕದಲ್ಲಿ ಅಷ್ಟಮದಲ್ಲಿ ಬಂದು ಕೂತಿದ್ದಾನೆ ಅವ್ನು ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ತಾನೆ ಅಷ್ಟಮ ರಿಸಲ್ಟ್ ಅಷ್ಟು ಸುಲಭ ಅಲ್ಲ ಇದನ್ನು ಅರ್ಥ ಮಾಡ್ಕೊಳ್ಬೇಕು ಅರ್ಥ ಆಯ್ತಾ ನಿಮಗೆ ಸೊ ಅದಕ್ಕೋಸ್ಕರ ಯಾವುದೇ ಪ್ಲಾನೆಟ್ಸ್ ಕೂಡ ನೆಗೆಟಿವ್ ಅಂತಲ್ಲ ಎಲ್ಲ ಪಾಸಿಟಿವೇ ಯೂಸ್ ಮಾಡ್ಲಿಕ್ಕೆ ಗೊತ್ತಿರಬೇಕು ನಿಮಗೆ ಅದನ್ನು ಯೂಸ್ ಮಾಡ್ಲಿಕ್ಕೆ ಗೊತ್ತಿದ್ದಾಗ ಇದು ಪಾಸಿಟಿವ್ ರಿಸಲ್ಟ್ ಬಂದುಬಿಡ್ತು ಏನೂ ತೊಂದರೆ ಇಲ್ಲ ಕರೆ ಜಸ್ಟ್ ಮಾತಾಡಬೇಡ ಹಲೋ 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 ಸರ್ ನಮಸ್ತೆ ನಮಸ್ತೆ ಸರ್ ನಾನು ರಾಮಕೃಷ್ಣ ಅಂತ ಹುಬ್ಳಿಯಿಂದ ಮಾತಾಡ್ತಿರೋದು ಓಕೆ ಯಾರ ಬಗ್ಗೆ ತಿಳ್ಕೊಬೇಕು ಸರ್ ನನ್ನ ಬಗ್ಗೆ ನಿಮ್ಮ ಹುಟ್ಟಿದ ದಿನಾಂಕ ಇಪ್ಪತ್ತೇಳು ಐದು ಸಮಯ ರಾತ್ರಿ ಹತ್ತು ನಲ್ವತ್ತೈದಕ್ಕೆ ಓಕೆ ಹುಟ್ಟಿದಲ್ಲಿ ಸರ್ ತಾವು ಸರ್ ಹುಬ್ಳಿಯಲ್ಲಿ ನಿಮ್ಮ ಹೆಸರು ರಾಮಕೃಷ್ಣ ಹೌದು ರಾಮಕೃಷ್ಣ ಸರ್ ಮೂಲ ನಕ್ಷತ್ರ ಧನುರಾಶಿ ಜಾತಕನ ಸರ್ ಇದು ಹೌದು ಹೌದು ಸರ್ ಆತ ಏನ್ ತಿಳ್ಕೊಳ್ಬೇಕು ಹೇಳಿಬಿಡಿ ಸರ್ ಸ್ವಲ್ಪ ಇದ್ರದ್ದು ದುಡ್ಡಿನ ಬಗ್ಗೆ ಸರ್ ಎಷ್ಟು ದುಡಿದ್ರು ನಮ್ ಕೈಯಲ್ಲಿ ಉಳಿಯಲ್ಲ ಏನು ಅದು ಹೆಂಗೇನು ಗೊತ್ತಾಗ್ತದೆ ಅದು ಗ್ಲೋಬಲ್ ಸಮಸ್ಯೆ ಅಲ್ವಾ ಸರ್ ದುಡ್ಡಿನ ದುಡ್ಡು ಕೈಯಲ್ಲಿ ಉಳಿಯುವುದಿಲ್ಲ ಅಂತ ಅಥವಾ ನಿಮಗೆ ಇರುತ್ತೆ ಮಾಮೂಲಿಯಾಗಿ ರೈಟ್ ಅದ್ರಲ್ಲಿ ಏನು ಸಮಸ್ಯೆ ಈಗ ನಿಮಗೆ ರಾಹು ದೇಶ ಆಲ್ರೆಡಿ ಸ್ಟಾರ್ಟ್ ಆಗಿದೆ ಎರಡ್ ಸಾವಿರದ ಹದಿನೆಂಟರಿಂದ ರಾಹು ಇದನ್ನ ಈ ಜಾತಕದಲ್ಲಿ ಲಾಭ ಸ್ಥಾನದಲ್ಲಿದ್ದಾನೆ ಖಂಡಿತ ಲಾಭವನ್ನು ಅಂತ ಕೊಡ್ತಾನೆ ಅನುರಾಧ ನಕ್ಷತ್ರ ಪರವಾಗಿಲ್ಲ ರಾಹು ದೇಶ ಇದನ್ನ ಮಚ್ ಬೆಟರ್ ಅಂತ ಹೇಳ್ಬೋದು ಒಳ್ಳೆ ಕೆಲಸ ಮಾಡ್ಕೊಂಡಾಗ ಹಂಡ್ರೆಡ್ ಪರ್ಸೆಂಟ್ ನಿಮ್ಗೆ ಒಳ್ಳೆ ರಿಸಲ್ಟ್ ಬರುತ್ತೆ ಸರ್ ಲೈಫನ್ನ ಎಂಜಾಯ್ ಮಾಡ್ತೀರಾ ನೀವು ಏನು ತೊಂದರೆ ಇಲ್ಲ ನಿಮ್ಗೆ ನಿಮ್ಗೆ ಈ ಜಾತಕದಲ್ಲಿ ಇಲ್ಲ ಬಟ್ ನಿಮ್ಗೆ ಒಂದೇ ಒಂದು ಮಾತು ಹೇಳ್ತೇನೆ ಏನು ಗೊತ್ತಾ ಈ ಜಾತಕದಲ್ಲಿ ಏನಾಗುತ್ತೆ ರಾಮಕೃಷ್ಣ ಅಂತ ಹೆಸರಿಟ್ಕೊಂಡಿದೆ ರಾಮಕೃಷ್ಣ ಅಂತ ಹೆಸರಿಟ್ಕೊಂಡಾಗ ಏನಾಗುತ್ತೆ ಭೂಮಿ ವಿಚಾರ ಮನೆ ವಿಚಾರಗಳು ಯಾವಾಗಲೂ ಕೂಡ ನಿಮ್ಗೆ ತೊಂದರೆಗಳಾಗುವಂತ ಸಾಧ್ಯ ತೀರಾ ಜಾಸ್ತಿ ಯಾವಾಗೆಲ್ಲ ಮನೆ ಚೇಂಜ್ ಮಾಡ್ತೀರಾ ಅವಾಗ ಸಮಸ್ಯೆ ಕ್ರಿಯೇಟ್ ಆಗುತ್ತೆ ನಿಮಗೆ ಆನಂತರ ಮಕ್ಕಳ ವಿಚಾರದಲ್ಲಿ ಟೆನ್ಷನ್ ಬರಲಿಕ್ಕೆ ಶುರುವಾಗುತ್ತೆ ಬಟ್ ನಿಮ್ಗೆ ಲೈಫ್ ಅಲ್ಲಿ ಆಧ್ಯಾತ್ಮಲ್ಲಿ ಹೋಗುವಂತ ಯೋಗ ಭಾಗ್ಯ ಕ್ರಿಯೇಟ್ ಆಗುತ್ತೆ ಎಷ್ಟೆಲ್ಲ ಆಧ್ಯಾತ್ಮಲ್ಲಿ ಹೋಗ್ತೀರಾ ಎಷ್ಟೆಲ್ಲ ಆಧ್ಯಾತ್ಮವನ್ನ ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ತಿಲ್ಲ ಎಷ್ಟೆಲ್ಲ ರಹಸ್ಯ ವಿದ್ಯೆಗಳ ಕಲಿಯಲ್ಲಿ ಪ್ರಯತ್ನ ಮಾಡ್ತೀರಾ ರಾಮಕೃಷ್ಣ ಅವರು ಹಂಡ್ರೆಡ್ ಪರ್ಸೆಂಟ್ ಕೇಳ್ತಾರೆ ನೆನ್ಪಿಟ್ಕೊಳ್ಳಿ ಸರ್ ರಾಹು ದಶೆ ಸ್ಟಾರ್ಟ್ ಆಗಿದೆ ನಿಮ್ಗೆ ಇನ್ನೇನು ಐವತ್ತರ ಸೀರೀಸ್ ಕೂಡ ಸ್ಟಾರ್ಟ್ ಆಗುತ್ತೆ ಈಗ ನಲವತ್ತೆಂಟು ರನ್ನಿಂಗ್ ಆಗ್ತಾ ಈ ಒಂದು ದಶೆಯಲ್ಲಿ ನಿಮಗೆ ನಾನು ಹೇಳ್ತೀನಿ ಹಂಡ್ರೆಡ್ ಪರ್ಸೆಂಟ್ ಲೈಫ್ ಅಲ್ಲಿ ಬರ್ತಕ್ಕಂಥ ಒಂದಷ್ಟು ಸಮಸ್ಯೆಗಳು ನಿವಾರಣೆ ಆಗುತ್ತೆ ಒಂದಷ್ಟು ಲಕ್ಸುರಿಯನ್ ಅನುಭವಿಸ್ತೀರಾ ಹಣಕಾಸು ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ಪಾಲಿಗೆ ಬರುತ್ತೆ ಸೇವೆ ಮಾಡ್ಕೊಳ್ಬೇಕಾದ ಅನಿವಾರ್ಯತೆ ನಿಮಗೆ ದೇವಿ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಸೇವೆಯನ್ನ ಮಾಡ್ಕೊಳ್ಳಿ ಅಂತ ಹೇಳ್ತೇನೆ ಬಹಳ ಒಳ್ಳೆ ರಿಸಲ್ಟ್ ಅನ್ನು ಅನುಭವಿಸುವಂತ ಯೋಗ ಭಾಗ್ಯ ಜಾತಕದ ಆಲ್ರೆಡಿ ಬಂದ್ಬಿಟ್ಟಿದೆ ವರಿ ಮಾಡುವಂತಾಗತ್ತಿಲ್ಲ ಎಂಜಾಯ್ ಮಾಡ್ತೀರಾ ಚೆನ್ನಾಗಿರ್ಲಿ ಸರ್ ಓಕೆನಾ ಸರ್ ಇದು ನಮ್ ಜಾತಕ ಇರ್ಲಿ ಏನಮ್ಮ ದುಡ್ಡು ಎಷ್ಟು ಬೇಕೋ ಬರುತ್ತೆ ಮತ್ತು ಮತ್ತೊಂದು ಎರಡು ಮೂರು ಪ್ರಾಬ್ಲಮ್ ಸ್ಟಾರ್ಟ್ ಆಗಿರುತ್ತೆ ಸರ್ ಏನಿಲ್ಲ ಸರ್ ನಿಮ್ಮ ದುಡ್ಡು ನಿಮ್ಮ ಹೆಂಡತಿಯ ಹೆಸರಲ್ಲಿ ಹಾಕಿಡಿ ಸರ್ ರೈಟ್ ಓಕೆನಾ ಯಾಕಂದ್ರೆ ಶುಕ್ರ ಯೋಗ ಈ ಜಾಗಕ್ಕೆ ಪತ್ನಿ ಹೆಸರಲ್ಲಿ ದುಡ್ಡನ್ನು ಹಾಕಿ ಓಕೆ ನೋ ಪ್ರಾಬ್ಲಮ್ ಯಾಕಂದ್ರೆ ನೀವು ಲಕ್ಸುರಿಗೆ ಅದನ್ನ ಖರ್ಚು ಮಾಡ್ತೀರ ಇಂಡಿಕೇಶನ್ ನೋಡಿದ್ರೆ ಗೊತ್ತಿಲ್ಲ ಓಕೆನಾ ತುಂಬಾ ತುಂಬಾ ಏನಾಗುತ್ತೆ ತುಂಬಾ ಮಾತೃದ್ದಯವನ್ನ ಇಟ್ಕೊಂಡಾಗ ದುಡ್ಡೆಲ್ಲ ಕಳೆದು ಹೋಗುತ್ತೆ ಓಕೆನಾ ಸ್ವಲ್ಪ ಸ್ಟ್ರಿಕ್ಟ್ ಆಗಿರ್ಬೇಕಾಗುತ್ತೆ ಪತ್ನಿ ಹೆಸರಿನಲ್ಲಿ ಹಾಕಲಿಕ್ಕೆ ಪ್ರಯತ್ನ ಮಾಡಿ ಅಂತ ಹೇಳಿ ನೋಡೋಣ ಯಾರು ನೋಡಿ ನಿಮ್ಮ ಪತ್ನಿ ತುಂಬಾ ಸ್ಟ್ರಾಂಗ್ ಆಗಿರುತ್ತೆ ರೈಟ್ ಬೇಕಾದ್ರೆ ಕೇಳಿ ನೋಡಿ ತುಂಬಾನೇ ಸ್ಟ್ರಾಂಗ್ ಆಗಿದ್ದಾರೆ ಅವರು ಅಷ್ಟು ಸುಲಭ ಖಂಡಿತ ಅಲ್ಲ ಅವ್ರೆಲ್ಲವನ್ನು ನಿಭಾಯಿಸಬಲ್ಲರು ಅವರ ಕೈಯಲ್ಲಿ ಕೊಟ್ಟು ನೋಡಿ ಹಣಕಾಸು ಉಳಿಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಒಳ್ಳೇದಾಗಲಿ ರಾಮಕೃಷ್ಣ ಓಕೆನಾ ಇಂಥದ್ದೆಲ್ಲ ಜಾತಕ ಬಹಳ ರ್ಯಾರ್ ಬರುವಂಥದ್ದು ಯಾಕಂದರೆ ಅಷ್ಟು ಸುಲಭ ಅಲ್ಲ ರಾಹು ದೇಶ ನಿಮಗೆ ಒಳ್ಳೆ ರಿಸಲ್ಟ್ ಕೊಡು ಬಟ್ ಈ ಜಾತಕಕ್ಕೆ ರಾಹು ದೇಶನೇ ಈಗ ಮಚ್ ಬೆಟರ್ ಅಂತ ಹೇಳ್ಬೋದು ಒಳ್ಳೆ ಲಕ್ಸುರಿಯನ್ನು ಅಂತ ಆಲ್ರೆಡಿ ಇಂಡಿಕೇಷನ್ ಇದೆ ರೈಟಾ ತುಂಬ ಚೆನ್ನಾಗಿರ್ತಾರೆ ರಾಹು ದೇಶೆಯಲ್ಲಿ ಎಂಜಾಯ್ ಮಾಡ್ತಾರೆ ಬಹಳಷ್ಟು ಬೇಕಾದಷ್ಟು ಹಣಕಾಸು ಬರುತ್ತೆ ರೈಟ್ ಅದು ಇರ್ತದಪ್ಪ ತುಂಬ ಜನ ಅಂತ ಇರಲ್ಲ ನಾನು ಏನು ಮಾಡುವಾಗಿಲ್ಲ ರೈಟ್ ಅದಕ್ಕೆ ಹೇಳಿದು ಯೂಸ್ ಮಾಡಲಿಕ್ಕೆ ಎಲ್ಲ ಓಕೆ ಓಕೆ ಗೊತ್ತಾಯಿತು ಅಂತ ಇಟ್ಕೊಳ್ತೀನಪ್ಪ ಮಕರ ಲಗ್ನಕ್ಕೆ ಸಂಬಂಧಪಟ್ಟಂತೆ ಯಾವ ಟೆಕ್ನಿಕನ್ನು ಫಾಲೋ ಮಾಡಿದ್ರೆ ಒಂದು ಒಳ್ಳೆ ರಿಸಲ್ಟನ್ನು ಅನುಭವಿಸುವಂಥ ಯೋಗ ಭಾಗ್ಯ ನಿಮ್ಮ ಪಾಲಿ ಕ್ರಿಯೇಟ್ ಆಗಿದೆ ಗೊತ್ತಾಯಿತು ಇನ್ನು ಹೆಸರಿನ ಬಗ್ಗೆ ಖಂಡಿತ ಮಾತಾಡಿದ್ರು ಅದಕ್ಕಿಂತ ಮುಂಚೆ ನಾವೇನು ಮಾಡೋಣ ನಿನ್ನೆ ಪಶ್ಚಿಮ ದಿಕ್ಕಿನ ಬಗ್ಗೆ ಮಾತಾಡಿದೆ ಪಶ್ಚಿಮ ದಿಕ್ಕು ಅಲ್ಲ ಮನೆಯಲ್ಲಿ ಪಶ್ಚಿಮ ದಿಕ್ಕು ಯಾವುದಕ್ಕೆ ಸಂಬಂಧಪಟ್ಟ ನಮಗೆ ಬೇಕು ಅಲ್ವಾ ಪ್ರಾಫಿಟ್ಸ್ ಅಂಡ್ ಗೇನ್ಗೆ ಸಂಬಂಧಪಟ್ಟದೆ ಪಶ್ಚಿಮದ ಭಾಗ ಬೇಕು ಲೈಫಲ್ಲಿ ಒಂದಷ್ಟು ಸೌಂಡ್ ಆಗಬೇಕು ರೈಟ್ ಈಗ ತನ್ಮಾತ್ರಯಗಳಲ್ಲಿ ಶಬ್ದ ಸ್ಪರ್ಶ ರೂಪ ರಸ ಗಂಧ ಈ ಶಬ್ದ ಅಂತ ಏನುಂಟು ಅದು ಬಂದು ನಿಮ್ಮ ಪಶ್ಚಿಮದ ಭಾಗ ಶಬ್ದ ಸ್ಪರ್ಶ ಅಂತ ಏನುಂಟು ಅದು ಬಂದು ನಿಮ್ಮ ಪೂರ್ವದ ಭಾಗ ಸ್ಪರ್ಶ ರೂಪ ಅಂತ ಏನುಂಟು ಅದು ಬಂದು ನಿಮ್ಮ ದಕ್ಷಿಣದ ಭಾಗ ರೂಪ ರಸ ಅಂತ ಏನುಂಟು ಅದು ಬಂದು ನಿಮ್ಮ ಉತ್ತರದ ಭಾಗ ಗಂಧ ಅಂತ ಏನುಂಟು ಅದು ಬಂದು ನಿಮ್ಮ ನೈಋತ್ಯದ ಭಾಗ ಪಂಚತತ್ವಗಳಿಗೆ ಪಂಚ ತನ್ಮಾತ್ರೆಯಗಳಿರ್ತವೆ ಸೊ ಅದು ಹಾಗೇನೆ ಕೆಲಸ ಕೂಡ ಮಾಡುತ್ತೆ ಯಾವುದು ಬೇಕೋ ಅದನ್ನು ಯೂಸ್ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಅದರಲ್ಲಿ ಶಬ್ದ ಅಂತ ಹೇಳೋದು ಪಶ್ಚಿಮ ದಿಕ್ಕಿನಿಂದ ಬರೋದ್ರಿಂದ ಪಶ್ಚಿಮ ದಿಕ್ಕನ್ನು ಆದಷ್ಟು ಮೇಂಟೈನ್ ಮಾಡ್ಕೊಂಡು ಇಡಬೇಕಾಗುತ್ತೆ ನಿಮಗೆ ಕೆಲಸ ಕಾರ್ಯದಲ್ಲಿ ನಿಮ್ಮ ಬಿಸ್ನೆಸ್ ಅಲ್ಲಿ ನಿಮ್ಮ ಹಣಕಾಸಿನಲ್ಲಿ ನಿಮ್ಮ ರಿಲೇಷನ್ಶಿಪ್ ಅಲ್ಲಿ ನಿಮ್ಮ ಮದುವೆ ಜೀವನದಲ್ಲಿ ಯಾವುದರಲ್ಲಿ ಕೂಡ ನಿಮಗೆ ಒಂದು ಸೌಂಡ್ ಆಗಬೇಕು ಒಂದಷ್ಟು ಜನ ನನ್ನನ್ನು ತಿಳಿಬೇಕು ಒಂದಷ್ಟು ಜನಕ್ಕೆ ನಾನು ಅಂತ ಗೊತ್ತಾಗಬೇಕು ಅಂತಾದಾಗ ನಿಮ್ಮ ಪಶ್ಚಿಮದ ಭಾಗ ಚೆನ್ನಾಗಿರಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗೆಯನ್ನು ಖಂಡಿತ ಉಂಟು ಈಗ ಹೆಚ್ಚಾಗಿ ಏನಿರ್ತದೆ ಎಲ್ಲ ಮನೆಯಲ್ಲಿ ಕೂಡ ಒಂದು ವಾಸ್ತು ಪ್ರಕಾರ ಮನೆ ಮಾಡುವಾಗ ಪಶ್ಚಿಮದ ಭಾಗದಲ್ಲಿ ಟಾಯ್ಲೆಟ್ ಕೊಟ್ಟಿರ್ತಾರೆ ಆ ನಂತರ ದಕ್ಷಿಣದ ಭಾಗದಲ್ಲಿ ಕಂಪಲ್ಸರಿಗೆ ಟಾಯ್ಲೆಟ್ ಕೊಟ್ಟಿರ್ತಾರೆ ರೈತನೇ ಕೊಟ್ಟೇ ಕೊಟ್ಟಿರ್ತಾರೆ ಟ್ರೈ ಮಾಡಿ ನೋಡಿ ಹೌದಾ ಅಲ್ವಾ ಅಂತ ನಾರ್ಮಲ್ ಆಗಿ ಕೊಟ್ಟಿರ್ತಾರೆ ಬೇರೆ ಎಲ್ಲಿ ಕೂಡ ಕೊಟ್ಟಿರೋದಿಲ್ಲ ಈಗ ಇನ್ನೊಂದು ವಿಚಾರ ಏನಂದ್ರೆ ಅದು ಬಿಟ್ಟರೆ ಬೇರೆ ಎಲ್ಲಿ ಕೂಡ ಎಲ್ಲಿ ಜಾಗ ಕೂಡ ಇಲ್ಲ ಯಾಕಂದ್ರೆ ಈಸ್ಟ್ ಅಲ್ಲಿ ಕೊಡುವುದು ಸಾಧ್ಯನೇ ಇಲ್ಲ ನಾರ್ತಲ್ಲಿ ಕೊಡಲಿಕ್ಕೆ ಆಗುವುದೇ ಇಲ್ಲ ಸೊ ಅದಕ್ಕೋಸ್ಕರ ಅವರು ಆ ಪಾಠಲಿ ಆಗ ಅದಕ್ಕೆ ಟ್ರೀಟ್ಮೆಂಟ್ ಮಾಡಬೇಕಾದಂತಹ ಅನಿವಾರ್ಯತೆ ಕೆಲವು ಮೆಟಲ್ ಸ್ಟ್ರಿಪ್ ಇರ್ತದೆ ಆ ಮೆಟಲ್ ಸ್ಟ್ರಿಪ್ ಅನ್ನು ಹಾಕಿ ಟ್ರೀಟ್ ಮಾಡಬೇಕಾಗುತ್ತೆ ಈ ಟೆಕ್ನಿಕ್ ಬರೆಯ ಒಂದು ಮಹಾವಾಸ್ತುವನ್ನು ಯಾರೆಲ್ಲ ಹೋಗಿ ಅದನ್ನ ಅಥೆಂಟಿಕ್ ಆಗಿ ಅವರಿಗೆ ಆ ಟೆಕ್ನಿಕ್ ಗೊತ್ತಿರ್ತದೆ ಅವರು ಅದನ್ನು ಫಾಲೋ ಮಾಡಿದಾಗ ಅವರನ್ನ ಅದನ್ನ ಫಾಲೋ ಮಾಡಿಸಿದಾಗ ಅದು ಒಳ್ಳೆ ರಿಸಲ್ಟ್ ಅನ್ನು ನಿಮ್ಮ ಪಾಲಿಗೆ ಕೊಡಬಲ್ಲ ಯಾವತ್ತೂ ನೆನಪಿಟ್ಕೊಳ್ಳಿ ಯಾವಾಗ ಪಶ್ಚಿಮದ ಭಾಗ ನಿಮಗೆ ಕೆಟ್ಟು ಹೋಗುತ್ತೆ ಲೈಫಲ್ಲಿ ಟೋಟಲಿ ಡೌನ್ ಈಗ ಆಗಿಬಿಡ್ತೀರ ಪಶ್ಚಿಮದ ಭಾಗದಲ್ಲಿ ಬಾವಿ ಬಂದ್ಬಿಡ್ತು ಪಶ್ಚಿಮದ ಭಾಗ ತಗ್ಗ ಆಗಿಬಿಟ್ಟು ಪಶ್ಚಿಮದ ಭಾಗದಲ್ಲಿ ರೆಡ್ ಕಲರ್ ಬಂತು ಪಿಂಕ್ ಕಲರ್ ಬಂತು ಪರ್ಪಲ್ ಕಲರ್ ಬಂತು ಈ ಪರಿಸ್ಥಿತಿ ಕ್ರಿಯೇಟ್ ಆಯಿತು ಪಶ್ಚಿಮದಲ್ಲಿ ಟಾಯ್ಲೆಟ್ ಪಿಟ್ ಅನ್ನ ಮಾಡ್ಕೊಂಡ್ರಿ ನೀವು ಈ ಸಮಸ್ಯೆ ಕ್ರಿಯೇಟ್ ಆಯಿತು ಪಶ್ಚಿಮದ ಭಾಗ ಟೋಟಲಿ ಅಲ್ಲಿ ನೀವು ಪಾರ್ಕಿಂಗ್ ಅಂತ ಅದನ್ನ ಡಿಸ್ಕನೆಕ್ಟ್ ಮಾಡಿದ್ರಿ ಅದೇ ಆ ಕಡೆ ಪಾರ್ಕಿಂಗ್ಗೆ ಸಂಬಂಧಪಟ್ಟಂತೆ ಸಮಸ್ಯೆಯನ್ನು ಕ್ರಿಯೇಟ್ ಮಾಡಿದ್ರಿ ಈ ಸಮಸ್ಯೆ ಕ್ರಿಯೇಟ್ ಆಯಿತು ಈಗ ಏನಾಗುತ್ತೆ ಒಂದು ಕಡೆ ನಿಮ್ಮ ಲೈಫಲ್ಲಿ ಅದೇನು ಅಚೀವ್ಮೆಂಟ್ ಬೇಕು ಸೌಂಡ್ ಆಗಬೇಕು ಅದು ಆಗೋದಿಲ್ಲ ಆಗ ನೀವು ಏನು ಮಾಡ್ತೀರಾ ಪ್ರಾಬ್ಲಮ್ ಕ್ರಿಯೇಟ್ ಈ ಸಮಸ್ಯೆ ಕ್ರಿಯೇಟ್ ಆಗುತ್ತಪ್ಪ ಸೊ ಅರ್ಥ ಮಾಡ್ಕೊಂಡು ತುಂಬಾ ಚೆನ್ನಾಗಿರ್ತದೆ ಕರೆಯಲ್ಲಿದ್ದಾರೆ ಜಸ್ಟ್ ಮಾತಾಡ್ಬೇಡ ಕರೆ ಕಟ್ಟಾಗಿದೆಣ ಓಕೆ ಗೊತ್ತಾಯ್ತೀಗ ನಿಮಗೆ ರೈಟ್ ವಿಶೇಷವಾಗಿ ಓಕೆ ಗೊತ್ತಾ 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 ಹಾಗಾದರೆ ಪಶ್ಚಿಮದ ಭಾಗ ಚೆನ್ನಾಗಿಲ್ಲ ಅಂದರೆ ಏನಾಗುತ್ತೆ ಅದು ಪ್ರಾಬ್ಲಮ್ ಅಂತೂ ಕ್ರಿಯೇಟ್ ಮಾಡುತ್ತೆ ನಿಮಗೆ ರೈಟ್ ಆ ಪಶ್ಚಿಮದ ಭಾಗ ಸಮಸ್ಯೆಗಳು ತೋ ನಿಮ್ಮ ಲೈಫಲ್ಲಿ ಅದೇನು ಅಚೀವ್ಮೆಂಟ್ ಕೂಡ ಬರಲ್ಲ ಅಬಂಡೆನ್ಸ್ ಕೂಡ ಬರಲ್ಲ ಏನು ಸೌಂಡ್ ಆಗಬೇಕು ನನಗೆ ಒಳ್ಳೆ ಕೆಲಸ ಮಾಡ್ತಾ ಇದ್ದೇನೆ ನಮ್ಮ ಪ್ರಾಡಕ್ಟ್ ಚೆನ್ನಾಗಿದೆ ಅಲ್ಲ ನಮ್ಮ ಕಂಪನಿ ಚೆನ್ನಾಗಿದೆ ಆದರೂ ಕೂಡ ನಮಗೆ ಯಾವುದೇ ಕೂಡ ಒಂದು ಇಲ್ಲ ಗುಡ್ ವಿಲ್ ನಮ್ಮದು ಕ್ರಿಯೇಟ್ ಆಗ್ತಾನೆ ಇಲ್ಲ ಅಂದಾಗ ಏನಾಯಿತು ಪಶ್ಚಿಮದ ಭಾಗ ಟೋಟಲಿ ಡೌನ್ ಆಗಿರುತ್ತೆ ಅಂದಲೇ ಇಂಡಿಕೇಷನ್ ಅದು ಪಶ್ಚಿಮದ ಭಾಗ ತನ್ನ ಬಲವನ್ನು ಕಳ್ಕೊಂಡ್ಬಿಟ್ಟಿದೆ ಅಂತಲೇ ಒಂದು ಇಂಡಿಕೇಷನ್ ಇರ್ತದೆ ಆಗ ಪಶ್ಚಿಮದ ಭಾಗವನ್ನು ಸರಿಯಾದ ರೀತಿಯಲ್ಲಿ ಸರಿಯಾದ ವೇಯಲ್ಲಿ ನೀವು ಅದನ್ನು ಮೇಂಟೈನ್ ಮಾಡಿಡಬೇಕಾಗಿದೆ ಪಶ್ಚಿಮದ ಭಾಗ ಬಂದು ಆಕಾಶ ತತ್ವಕ್ಕೆ ಸಂಬಂಧಪಟ್ಟಂಥ ಕೆಲಸ ಮಾಡ್ತದೆ ಆಧಿಪತ್ಯ ಬಂದು ಗುರುವಿಗೆ ಸಂಬಂಧಪಟ್ಟದ್ದು ತನ್ಮಾತ್ರೆಗಳಲ್ಲಿ ಶಬ್ದ ಅದರ ಅದರ ಒಂದು ವಿಶೇಷತೆ ಹಾಗಾದರೆ ಇದನ್ನು ಯಾವಾಗ ಮೇಂಟೈನ್ ಮಾಡ್ತೀರಾ ಅಥವಾ ಮೇಂಟೈನ್ ಮಾಡಿ ಒಂದು ಪೇಂಟ್ ಯಾವುದೇ ಇದ್ರಿಂದ ಅದನ್ನು ನೋಡ್ಕೊಳ್ಳಿ ರೆಡ್ ಪಿಂಕ್ ಪರ್ಪಲ್ ಕಲರ್ ಇದೆಲ್ಲ ಪೇಂಟ್ ನಿಮಗೆ ಸಮಸ್ಯೆಯನ್ನು ಕ್ರಿಯೇಟ್ ಮಾಡಿದೆ ಇನ್ನು ಕೆಲವರೆಲ್ಲ ಪೀಸನ್ನು ಇಟ್ಟಿರ್ತಾರೆ ಟಾಯ್ಲೆಟ್ ಬಂದಿರ್ತದೆ ಇದೆಲ್ಲ ಸಮಸ್ಯೆಯನ್ನು ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಕ್ರಿಯೇಟ್ ಮಾಡಿದಾಗ ಅದನ್ನೆಲ್ಲ ಸ್ವಚ್ಛಗೊಳಿಸುವಂಥ ಕೆಲಸವನ್ನು ಮಾಡಿದಾಗ ಒಳ್ಳೆ ರಿಸಲ್ಟನ್ನು ಅನುಭವಿಸ್ಬೋದು ಮನೆಯಲ್ಲಿ ನೋಡಿ ಯಾರಾದರೂ ಸೈಕೋದಾರ ವರ್ತನೆ ಮಾಡ್ತಾರೆ ಅಲ್ವಾ ಸೈಕೋದಾರಕ್ಕೆ ಕಿರಿಕ್ ಮಾಡ್ತಾ ಇರ್ತಾರೆ ಸೈಕೋ ವರ್ತನೆ ಮಾಡ್ತಾರೆ ಅದೇನೋ ಸಮಸ್ಯೆ ಅಲ್ವಾ ಅದೆಲ್ಲ ನಿಮ್ಮ ಪಶ್ಚಿಮದ ಭಾಗ ಸರಿ ಇಲ್ಲದಾಗಲೇ ಆಗುವಂಥದ್ದು ಪಶ್ಚಿಮದ ಭಾಗ ಸರಿ ಇಲ್ಲ ಆಗ ಸೈಕೋ ವರ್ತನೆ ಮಾಡುವರು ಕೂಡ ಆಮನೆಯಲ್ಲಿ ಇರ್ತಾರೆ ಆಗ ಸಮಸ್ಯೆ ಕೂಡ ಕ್ರಿಯೇಟ್ ಆಗುತ್ತೆ ನಿಮಗೆ ತುಂಬಾ ಸುಲಭ ಅಲ್ಲ ಮಾನಸಿಕ ನೆಮ್ಮದಿಯನ್ನು ಟೋಟಲಿ ಬಿಡ್ತೀರಾ ಒಳಗಿಂದ ಖುಷಿ ಅಂತ ಏನು ಬರಬೇಕು ಗುರುವಿನಿಂದ ಬರುವಂತ ಆ ಖುಷಿ ಸಮೇತ ನೀವು ಕಳ್ಕೊಂಡಿರ್ತೀರ ಅಥ್ ಈ ಪರಿಸ್ಥಿತಿಯನ್ನು ನೀವು ಎದುರಿಸುವಂಥ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಇರ್ತದೆ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ತುಂಬಾ ಚೆನ್ನಾಗಿದೆ ವರ್ಕ್ ಆಗುತ್ತೆ ಆಗ ಪಶ್ಚಿಮದ ಭಾಗವನ್ನು ಮೇಂಟೈನ್ ಮಾಡಿದಾಗ ಏನಾಗುತ್ತೆ ಹಣಕಾಸಿಗೆ ಸಂಬಂಧಪಟ್ಟಂತೆ ವಿಶೇಷವಾಗಿ ಪಶ್ಚಿಮದ ಭಾಗ ಯಾವ್ದು ಪ್ರಾಪರ್ಟಿ ರಿಲೇಟೆಡ್ ತಾನೆ ಪಶ್ಚಿಮದ ಭಾಗ ಸ್ಪೇಸ್ ಅನ್ನು ಕ್ರಿಯೇಟ್ ಮಾಡಿದೆ ಈಗ ನಿಮ್ಮ ಸ್ಪೇಸ್ ಎಷ್ಟಿದೆ ಅದು ನಿಮಗೆ ಹೇಗೆ ಗೊತ್ತಾಗುತ್ತೆ ನಿಮ್ಮ ಸ್ಪೇಸ್ ಅಥವಾ ಪಶ್ಚಿಮದ ಭಾಗ ಹೇಗಿದೆ ಅದು ಗೊತ್ತಾಗುತ್ತೆ ಈಗ ಫಾರ್ ಎಕ್ಸಾಂಪಲ್ ಹೇಳ್ತೀನಿ ನಿಮಗೆ ನೀವು ಸಣ್ಣ ಮನೆಯಲ್ಲಿದ್ದೀರಿ ಅಂತ ಇಟ್ಕೊಳ್ಳೋಣ ಓಕೆನಾ ಹಾಗೆ ಪಶ್ಚಿಮದ ಭಾಗ ಅಷ್ಟೇ ಒಂದು ಸ್ಪೇಸ್ ಅನ್ನು ಕ್ರಿಯೇಟ್ ಮಾಡಿದೆ ಅದಕ್ಕಿಂತ ಹೆಚ್ಚು ಕ್ರಿಯೇಟ್ ಮಾಡ್ತಾ ಇಲ್ಲ ಒಂದು ಐನೂರು ಸ್ಕ್ವೇರ್ ಫೀಟು ಆರುನೂರು ಸ್ಕ್ವೇರ್ ಫೀಟು ಮನೆಯಲ್ಲಿ ಇದ್ದೀರಿ ಅಂದಾಗ ಪಶ್ಚಿಮದ ಭಾಗದ ಎನರ್ಜಿ ಟೋಟಲಿ ಡೌನ್ ಉಂಟು ಇಂಡಿಕೇಶನ್ ಅದು ಅದೇ ಎಣಿಸಿಕೊಳ್ಳಿ ಪಶ್ಚಿಮದ ಭಾಗವನ್ನು ಅಲ್ಲಿ ಮೇಂಟೈನ್ ಮಾಡಿದ್ರಿ ಚೆನ್ನಾಗಿಟ್ಕೊಂಡ್ರಿ ಅದನ್ನ ಜತನದಿಂದ ಕಾಪಾಡಿಕೊಂಡು ಬಂದ್ರಿ ಗುರುವಿನ ಸೇವೆಯನ್ನು ಮಾಡಿದ್ರಿ ನಿಮ್ಮ ಕೆಲಸ ಕಾರ್ಯಗಳನ್ನು ಬಹಳ ನಿರಂತರವಾಗಿ ಬಹಳ ಚೆನ್ನಾಗಿ ಮಾಡ್ಕೊಳ್ಳಿ ಆಗೇನಾಗಿದೆ ಸ್ಪೇಸಲ್ಲಿ ಡೆವಲಪ್ ಆಗಲಿ ಆಗೇನಾಯಿತು ಸಣ್ಣ ಮನೆಯಿಂದ ದೊಡ್ಡ ಮನೆಗೆ ಟ್ರಾನ್ಸ್ಫರ್ ಆಗ್ತೀರಾ ಓಕೆ ಈಗ ಒಂದು ಸಾವಿರ ಒಂದು ಐನೂರು ಸ್ಕ್ವೇರ್ ಫೀಟ್ನ ಮನೆ ಇದ್ದಾಗ ಆನಂತರ ನೀವು ಒಂದು ಸಾವಿರ ಸ್ಕ್ವೇರ್ ಫೀಟ್ಗೆ ಟ್ರಾನ್ಸ್ಫರ್ ಆಗ್ತೀರಾ ಅಂದಾಗ ಈಗ ಏನಾಯಿತು ಆ ಪಶ್ಚಿಮದ ಭಾಗ ಚೆನ್ನಾಗಿ ಕೆಲಸ ಮಾಡ್ತಾನೆ ಯಾಕಂದರೆ ಸ್ಪೇಸ್ ಏನುಂಟು ಕ್ರಿಯೇಟ್ ಆಯ್ತು ಈಗ ನಿಮಗೆ ಕೂತ್ಕೊಳ್ಳಿಕ್ಕೆ ಸ್ಪೇಸ್ ಏನು ಬೇಕು ಜಾಗ ಏನು ಬೇಕು ಅದು ಕ್ರಿಯೇಟ್ ಆಯ್ತು ಈಗ ಆಗದೆ ದೊಡ್ಡ ಮನೆಗೆ ಹೋಗಿ ದೊಡ್ಡ ಮನೆಗೆ ಹೋಗಿ ಕೂಡ ನೀವು ಪಶ್ಚಿಮದ ಭಾಗವನ್ನು ಅಷ್ಟೇ ಚೆನ್ನಾಗಿ ಮೇಂಟೈನ್ ಮಾಡಿದಾಗ ಅದಕ್ಕಿಂತ ದೊಡ್ಡ ಮನೆಗೆ ಹೋಗ್ಬೋದು ಅಥವಾ ಬೇರೆ ಬೇರೆ ರೀತಿಯ ಪ್ರಾಪರ್ಟಿಯನ್ನು ಪರ್ಚೇಸ್ ಮಾಡ್ಬೋದು ಬೇರೆ ಬೇರೆ ರೀತಿಯ ಫ್ಲ್ಯಾಟ್ ಪರ್ಚೇಸ್ ಮಾಡ್ಬೋದು ಬೇರೆ ಬೇರೆ ರೀತಿಯ ಮನೆಯನ್ನು ಪರ್ಚೇಸ್ ಮಾಡಿ ಕೂಡ ಇಡುವಂತಹ ಯೋಗ ಭಾಗ್ಯ ನಿಮ್ಮ ಪಾಲಿಗೆ ಹಂಡ್ರೆಡ್ ಪರ್ಸೆಂಟ್ ಕ್ರಿಯೇಟ್ ಆಗುತ್ತೆ ಹಾಗಾದರೆ ಇವತ್ತು ನಿಮಗೆ ಮನೆ ಮಾಡಬೇಕು ಜಾಗ ಮಾಡಬೇಕು ವಾಹನ ತಗೊಳ್ಬೇಕಂದ್ರೂ ಕೂಡ ಪಶ್ಚಿಮದ ಭಾಗ ಚೆನ್ನಾಗಿ ಈಗೊಂದು ಸಣ್ಣ ವಾಹನ ತೆಗೆದು ತೆಗೆದುಕೊಂಡು ನೀವು ಅದನ್ನು ಚಲಾಯಿಸ್ತಾ ಇದ್ರಿ ಅಂತ ಇಟ್ಕೊಳ್ಳಿ ಅದರ ಅರ್ಥ ಏನಂದರೆ ನಿಮ್ಮ ಪಶ್ಚಿಮದ ಭಾಗ ಅಷ್ಟೇ ಇರುವಂಥ ಸ್ಪೇಸ್ ಅಷ್ಟೇ ಕ್ರಿಯೇಟ್ ಅಷ್ಟೇ ಸಣ್ಣ ವಾಹನ ಬೇಕು ನಿಮಗೆ ಯಾವಾಗ ಪಶ್ಚಿಮದ ಭಾಗ ಡೆವಲಪ್ ಆಗುತ್ತೆ ಪಶ್ಚಿಮದ ಭಾಗ ನೆಗೆಟಿವಿಟಿಯನ್ನು ಕಳೆದುಕೊಂಡು ಅದು ಡೆವಲಪ್ ಸ್ಥಿತಿಗೆ ಬರ್ತದೆ ಅಂದಾಗ ದೊಡ್ಡ ಗಾಡಿಯನ್ನು ಪಡ್ಕೊಳ್ತೀರಿ ಸಣ್ಣ ಗಾಡಿಯಲ್ಲಿ ಇದ್ದೀರಿ ಮತ್ತು ಇನ್ನೋವಾಕ್ಕೆ ಹೋಗ್ಬೋದು ದೊಡ್ಡ ಗಾಡಿಯಲ್ಲಿ ಹೋಗ್ತೀರಿ ಈಗ ಾನೆ ಸೊ ಇದು ಪರಿಸ್ಥಿತಿ ಕ್ರಿಯೇಟ್ ಆಗ ಸ್ಪೇಸ್ ಜಾಸ್ತಿ ಬಂದುಬಿಡ್ತೀಗ ನಿಮಗೆ ಅಷ್ಟು ಸ್ಪೇಸ್ ಅನ್ನೋದು ಕೊಟ್ಟು ಬಿಡ್ತೀಗ ಅದಕ್ಕೋಸ್ಕರ ಯಾರೆಲ್ಲ ನೋಡಿ ಯಾರೆಲ್ಲ ಪ್ರಾಪರ್ಟಿ ಮೇಲೆ ಪ್ರಾಪರ್ಟಿ ಮಾಡ್ತಾರೆ ಮನೆ ಮೇಲೆ ಮನೆ ಜಾಗದ ಮೇಲೆ ಜಾಗ ಅನಂತರ ನಿಮ್ಮ ಫ್ಲ್ಯಾಟ್ ಮೇಲೆ ಫ್ಲಾಟ್ ಮಾಡ್ಕೊತಾ ಹೋಗ್ತಾರೆ ಅವರಿಗೆಲ್ಲ ಪಶ್ಚಿಮದ ಭಾಗ ಅಷ್ಟೇ ಚೆನ್ನಾಗಿರ್ತದೆ ಅಷ್ಟೇ ಒಂದು ವರದಾನ ಗುರುವಿನಿಂದ ಬಂದಿರ್ತದೆ ಅದಕ್ಕೋಸ್ಕರ ಅದವರು ಅವ್ರನ್ನ ಡೆವಲಪ್ ಮಾಡಿರ್ತಾರೆ ಇದು ಭಾಳ ಒಳ್ಳೆ ರಿಸಲ್ಟನ್ನು ನಿಮ್ಮ ಪಾಲಿಗೆ ಕೊಡುವಂಥದ್ದು ಬಟ್ ಇಷ್ಟೆಲ್ಲ ಆಗಬೇಕಾದ್ರೆ ಯಾವತ್ತೂ ನೆನ್ಪಿಟ್ಕೊಳ್ಳಿ ನಾನು ಒಂದು ಮಾತು ಹೇಳ್ತೇನೆ ಯಾರು ಕೂಡ ಮನೆಯಲ್ಲಿ ಶಾಂತಿಯನ್ನು ಬೆಳೆಸ್ಕೊಳ್ಳಿ ಅಲ್ವಾ ಮೇಲೆ 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 ಮಾತಾಡೋದು ಯಾರೋ ಮಾತಾಡಿದರೆ ಆದ ಮಾತನ್ನು ಕಂಪ್ಲೀಟ್ ಕೇಳಿಸ್ಕೊಳ್ಲಿಕ್ಕಿಲ್ಲ ಅರ್ಥ ಮಾಡಲಿಕ್ಕಿಲ್ಲ ಅದರ ಮೇಲೆ ಮಾತು ಇದರ ಮೇಲೆ ಮಾತು ಹಾಗೆ ಮಾತು ಹೀಗೆ ಮಾತು ಈ ರೀತಿ ಬಂದಾಗ ಏನಾಯಿತು ಮನೆಯ ವಾತಾವರಣವೇ ಟೋಟಲಿ ಡೆಸ್ಟ್ರಾಯ್ ಆಯ್ತು ಈಗ ಮನೆಯ ವಾತಾವರಣ ಟೋಟಲ್ ಡೆಸ್ಟ್ರಾಯ್ ಆದಾಗ ಏನಾಯಿತು ನಿಮಗೆ ಯಾವ ರೀತಿ ಡೆವಲಪ್ಮೆಂಟ್ ಬರಬೇಕು ಅದು ಬರೋದಿಲ್ಲ ನೋಡಿ ನೆನ್ಪಿಟ್ಕೊಳ್ಳಿ ಜಾತಕದಲ್ಲಿ ಚಂದ್ರನ ಪೊಸಿಷನ್ ಚಂದ್ರ ಅಲ್ವಾ ಚಂದ್ರನ ಪೊಸಿಷನ್ ಚೆನ್ನಾಗಿದ್ರೆ ಮಾತ್ರನೇ ಗುರುವಿನಿಂದ ನಿಮಗೆ ಅಭಿವೃದ್ಧಿ ಬರುತ್ತೆ ಚಂದ್ರನ ಪೊಸಿಷನ್ ಸರಿ ಇಲ್ಲ ಗುರುವಿನಿಂದ ಅಭಿವೃದ್ಧಿ ಬರಲ್ಲ ಅದು ಬಿ ಕೇರ್ಫುಲ್ ತುಂಬ ಕೇರ್ಫುಲ್ ಚಂದ್ರನನ್ನ ಚಂದ್ರನನ್ನು ಇಟ್ಕೊಳ್ಬೇಕಾದ್ರೆ ಶಾಂತಿಯನ್ನು ಕಾಪಾಡಿಕೊಳ್ಳಿ ಚಂದ್ರ ಬಂದು ಯಾರು ಆತ ಶಾಂತಿಯ ಕಾರಕತ್ವ ಅಲ್ವಾ ನಾಲ್ಕನೇ ಮನೆ ಶಾಂತಿ ಫೋರ್ತ್ ಹೌಸ್ ನಿಮ್ಮ ಶಾಂತಿ ಮತ್ತು ಸುಖಕ್ಕೆ ಸಂಬಂಧಪಟ್ಟಂತೆ ಚಂದ್ರ ಮತ್ತು ಶುಕ್ರನ ಕಾರಕತ್ವ ಉಂಟು ಇಬ್ಬರು ಕೂಡ ಬಹಳ ಪ್ಲೀಸೆಂಟ್ ಪ್ಲಾನೆಟ್ ಅದು ಬಹಳ ನಾರ್ಮಲ್ ಆಗಿರುವಂಥ ಬಹಳ ಬಹಳ ಸಾಫ್ಟ್ ಆಗಿರುವ ಪ್ಲಾನೆಟ್ಸ್ ಅದು ಯಾವುದು ಚಂದ್ರ ಮತ್ತು ಶುಕ್ರ ಹಾಗಾದ್ರೆ ಚಂದ್ರ ಮತ್ತು ಶುಕ್ರನ ಎನರ್ಜಿಯನ್ನು ನೀವು ಡೆವಲಪ್ ಮಾಡಬೇಕಾದ್ರೆ ಮನೆಯಲ್ಲಿ ಅಷ್ಟೇ ಶಾಂತಿಯನ್ನು ನೆಲೆಸುವಂತೆ ಮಾಡಲೇಬೇಕು ನೀವು ಹಂಡ್ರೆಡ್ ಪರ್ಸೆಂಟ್ ಯಾವುದೇ ಕಾರಣಕ್ಕೂ ಒಬ್ಬರು ಮಾತಾಡೋದು ಮತ್ತೊಬ್ಬರು ಮಾತಾಡೋದೊಂದು ಏನೋ ಇರಿಟೇಷನ್ ಜಗಳ ನಾನು ಹುಲಿ ನಾನು ನಾನು ಅದೇನೋ ಅಲ್ವಾ ಅದು ಕಾಗೆ ಹೊಡೆದಿ ಹುಲಿ ಒಡ್ದೆ ನಾ ಯಾರಿಗೂ ಹೆದ್ರೋದಿಲ್ಲ ಡಮ್ ಡಮ್ ತೋ ಹೋಯ್ತು ನಿಮ್ಮದು ಗುರುನೇ ಹೊಟ್ಟೋದಲ್ವಾ ಈಗ ಈಗ ಚಂದ್ರ ಅಂತೂ ಹೊಟ್ಟೋದ ಚಂದ್ರ ಸರಿ ಅಂದರೆ ಗುರು ಕೆಲಸನೇ ಮಾಡಲ್ಲ ಯಾಕಂದರೆ ಗುರು ಎಲ್ಲಿ ಕೆಲಸ ಮಾಡ್ತಾನೆ ಎಲ್ಲಿ ಇಮೋಷನ್ಸ್ ಉಂಟು ಅಲ್ಲಿ ಗುರು ಕೆಲಸ ಮಾಡ್ತಾನೆ ಎಲ್ಲಿ ಇಮೋಷನ್ಸೇ ಇಲ್ಲ ಫೈಟಿಂಗ್ ಉಂಟು ಗುರುವೇ ಕೆಲಸ ಮಾಡಲ್ಲ ಯಾಕಂದರೆ ಗುರುವಿನ ಕೆಲಸನೇ ಅಲ್ಲದು ರೈಟ್ ತಾನೇ ಗುರುವಿನ ಕೆಲಸ ಏಟು ಅಭಿವೃದ್ಧಿ ಕೊಡುವಂಥ ಯಾವಾಗ ಕೊಡ್ತಾನೆ ಇಮೋಷನ್ಸ್ ಆದಾಗ ಇಮೋಷನ್ಸ್ಗೆ ಒಳಗಾದಾಗ ಆವಾಗ ಗುರುವಿನಿಂದ ಫಲ ಬರುತ್ತೆ ಮನೆಯಲ್ಲಿ ಶಾಂತ ವಾತಾವರಣ ನಿರ್ಮಾಣ ಮಾಡಿಕೊಂಡಾಗ ಗುರುವಿನಿಂದ ಫಲ ಬರದೆ ಅನ್ಯತೆ ಬರಲ್ಲ ಹಾಗಾದ್ರೆ ಪಶ್ಚಿಮದ ಭಾಗಕ್ಕೆ ಚೆನ್ನಾಗಿಟ್ಕೊಂಡು ಏನು ಮಾಡಬೇಕಾಗುತ್ತೆ ಚಂದ್ರನನ್ನ ಚೆನ್ನಾಗಿಟ್ಕೊಂಡು ಅದರ ಅರ್ಥ ಏನು ಮನೆಯಲ್ಲಿ ಶಾಂತ ವಾತಾವರಣವನ್ನು ಕಾಪಾಡಿಕೊಳ್ಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗೆಲ್ಲ ಎಲ್ಲರ ಪಾಲಿಗೆ ಕೂಡ ಉಂಟೆ ಉಂಟು ರೈಟ್ ಇದನ್ನು ಮಾಡಿದಾಗಲೇ ಲೈಫಲ್ಲಿ ಅಚೀವ್ಮೆಂಟ್ ಬರುತ್ತೆ ಅಲ್ವಾ ಸುಮ್ಮನೆ ಫೈಟಿಂಗ್ ಈಟಿಂಗ್ ಅದು ಇದು ಎಲ್ಲ ಕೆಲಸ ಮಾಡಲ್ಲ ನಿನ್ನೇ ಹೇಳಿದ್ದೇನೆ ಅದರ ಔಟ್ಪುಟ್ ಏನಿದ್ರು ಕೂಡ ವೆರಿ ಡೇಂಜರ್ಸ್ ಆಗಿರ್ತದೆ ತುಂಬಾ ಡೇಂಜರ್ಸ್ ಆಗಿರುತ್ತೆ ನಾಳೆ ಅನುಭವಿಸುವ ಬೇರೆ ಯಾರು ಬರೋದಿಲ್ಲ ಪಕ್ಕದ ಮನೆಯವರು ಬರ್ತಾರೆ ಅದನ್ನು ಅನ್ಬೋದು ನೀವೇ ಅನುಭವಿಸ್ತೀರಾ ರೈಟ ನೀವೇ ಹಾಸ್ಪಿಟಲೈಸ್ ಆಗ್ತೀರಾ ನೀವೇ ನಿಮ್ಮ ನಿಮ್ಮ ತನವನ್ನು ಕಳ್ಕೊಂಡ್ಬಿಡ್ತೀರಾ ನೀವೇ ಆರೋಗ್ಯವನ್ನು ಸಮಸ್ಯೆ ಕ್ರಿಯೇಟ್ ಮಾಡಿ ನೀವೇ ರಿಲೇಷನ್ಶಿಪ್ಪಲ್ಲಿ ಪ್ರಾಬ್ಲಮ್ ಅನುಭವಿಸ್ತೀರಾ ಬೇರೆ ಯಾರು ಕೂಡ ಬರಲ್ಲ ಹಾಗಾದರೆ ಒಂದು ಸುಲಭ ರೀತಿಯಲ್ಲಿ ಈ ಕೆಲಸ ಕಾರ್ಯಗಳು ಆಗ್ತಾ ಉಂಟು ಅಂತಾದಾಗ ನೀವು ಯಾಕೆ ಮನೆಯಲ್ಲಿ ಶಾಂತಿಯನ್ನು ಕಾಪಾಡಿಕೊಳ್ಬಾರ್ದು ಅಲ್ವಾ ಇದು ವಿಚಾರ ಅವಾಗೆ ಗಂಡ ಹೆಂಡತಿ ಮಕ್ಕಳೆಲ್ಲ ಶಾಂತಿಯನ್ನೇ ಕಾಪಾಡಿಕೊಳ್ಳಿ ತೊ ಅದಕ್ಕೆ ಬೇಕಾಗಿ ಭರ್ಪೂರ್ ಪ್ರಯತ್ನ ಮಾಡಿ ಅಂತ ಹೇಳ್ತೇನೆ ಒಂದು ಒಳ್ಳೆ ರಿಸಲ್ಟನ್ನು ಅನುಭವಿಸ್ತೀರಾ ಇದರ ಮುಖಾಂತರ ಪಶ್ಚಿಮದ ಭಾಗದಲ್ಲಿ ಯಾವುದೇ ದೋಷ ಬಂದಿದ್ರು ಕೂಡ ಏನಾಗುತ್ತೆ ನೀವು ಆಣೆಗೆ ಸ್ಟಾರ್ಟ್ ಅರ್ಥ ಆಯಿತು ಅಂತ ತಿಳ್ಕೊಳ್ತೀನಿ ಬಾ ಮಾತಾಡ್ತೀನಿ ಬಗ್ಗೆ ಬಹಳಷ್ಟು ಇಂಟ್ರೆಸ್ಟಿಂಗ್ ವಿಚಾರಣ ಬಟ್ ಸಮಯ ಮೀರ್ತು ಏನು ಮಾಡೋಕ್ಕಾಗಲ್ಲ ಆರದೆ ಅಷ್ಟು ನೇರ ಪ್ರಸಾರದ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಿದ್ದೀನಿ ವೀಕ್ಷಕರು ಇನ್ನೇನು ನನ್ನ ಮತ್ತೆ ನಿಮ್ಮ ಭೇಟಿ ನಾಳೆ ಬೆಳಿಗ್ಗೆ ಒಂಬತ್ತು ಗಂಟೆಗೆ ಅಂತ ಹೇಳ್ತಾ ನಿರಂತರ ಸುದ್ದಿ ಮತ್ತು ಮನೋರಂಜನೆಗಾಗಿ ತಾವೆಲ್ಲರೂ ನೋಡ್ತಾ ಇರಿ ದೈ ಜಿ ಟ್ವೆಂಟಿ ಫೋರ್ ಸೆವೆನ್ ಅಲ್ಲಿವರೆಗೂ ಎಲ್ಲರಿಗೂ ಸಲಾಂ ನಮಸ್ತೆ ಜ್ಯೋತಿಷ್ಯ ಶಾಸ್ತ್ರ ಹಾಗೂ ಮಹಾವಾಸ್ತುವಿನಲ್ಲಿ ಪರಿಣಿತಿ ಹೊಂದಿರುವ ಶ್ರೀ ವಿಜಯರಾಜ್ ಕಟಪಾಡಿ ಇವರ ನೂತನ ಕಚೇರಿ ಮಂಗಳೂರಿನಲ್ಲಿ ಪ್ರಾರಂಭಗೊಂಡಿದೆ ಭಾನುವಾರ ಮಂಗಳೂರು ಕಚೇರಿಯಲ್ಲಿ ಇವರ ನೇರ ಭೇಟಿಗೆ ಸಂಪರ್ಕಿಸಿ ರೂಮ್ ನಂಬರ್ ಒನ್ ನಾಟ್ ಸೆವೆನ್ ಫಸ್ಟ್ ಫ್ಲೋರ್ ಎಸ್ ಮಥುರಾ ಬಿಇಎಂ ಹೈಸ್ಕೂಲ್ ರೋಡ್ ಲೋವರ್ ಕಾರ್ ಸ್ಟ್ರೀಟ್ ಮ್ಯಾಂಗ್ಲೂರ್ ಮಂಗಳವಾರ ಕಟಪಾಡಿಯಲ್ಲಿ ಇವರ ನೇರ ಭೇಟಿಗೆ ಸಂಪರ್ಕಿಸಿ ಆರಾಧ್ಯ ಕಟಪಾಡಿ ಮೊಬೈಲ್ ಸೆವೆನ್ ಫೈವ್ ಡಬಲ್ ಸಿಕ್ಸ್ ಒನ್ ಸಿಕ್ಸ್ ಫೋರ್